ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಹಾಸ್ಪಿಟಲ್ ಅರ್ಪಿಸುವ ಹೆಲ್ತ್ ಟಾಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೀತಾ. ಮನುಷ್ಯನ ಜೀವನದಲ್ಲಿ ಆರೋಗ್ಯ ಅನ್ನುವಂಥದ್ದು ಒಂದು ಮುಖ್ಯವಾದ ಅಂಶ. ಆದರೆ ಈಗಿನ ಜೀವನ ಶೈಲಿಯಿಂದಾಗಿ, ಆಹಾರ ಪದ್ಧತಿಯಿಂದಾಗಿ ಮನುಷ್ಯ ಹಲವಾರು ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾನೆ. ಆದರೆ ಈ ಎಲ್ಲ ಕಾಯಿಲೆಗಳಲ್ಲಿ ಒಂದು ಮುಖ್ಯವಾದ ಒಂದು ಮಾರಣಾಂತಿಕ ಕಾಯಿಲೆ ಅಂದರೆ ಅದು ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಕ್ಯಾನ್ಸರಲ್ಲಿ ಹಲವಾರು ವಿಧಗಳಿದೆ, ಆದರೆ ಬ್ಲಡ್ ಕ್ಯಾನ್ಸರ್ ಅನ್ನುವಂಥದ್ದು ಈಗಿನ ಕಾಲದಲ್ಲಿ ತುಂಬಾ ಕಾಮನ್ ಆಗಿ ಕಾಣ್ತಾ ಇರುವಂತಹ ಕಾಯಿಲೆ. ಈ ಒಂದು ಕಾಯಿಲೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇಂಡಿಯಾನಾ ಹಾಸ್ಪಿಟಲ್ನ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ರಾಮನಾಥ್ ಶೆಣೈಕಿ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈ ಕ್ಯಾನ್ಸರ್ನ ಬಗ್ಗೆ ಜನರಲ್ಲಿ ಮಾಹಿತಿಯ ಕೊರತೆ ತುಂಬಾ ಇದೆ. ಸೊ ನಾವು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋದಾದ್ರೆ ಈ ಬ್ಲಡ್ ಕ್ಯಾನ್ಸರ್ ಅಂದರೆ ಏನು? ಸೊ ನಮ್ಮ ಶರೀರದ ರಕ್ತದಲ್ಲಿ ಮೂರು ಕಣಗಳು ಇರ್ತವೆ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಮತ್ತು ಪ್ಲೇಟ್ಲೆಟ್ಸ್ ಅಂತ. ಈ ಮೂರು ಕಣಗಳು ಕೂಡ ಈ ಮೂಳೆಯ ಮಜ್ಜನಿಂದ ಉತ್ಪತ್ತಿ ಆಗೋದು, ಆಯಿತಾ? ಸೊ ಏನಾಗ್ತದೆ ಅಂದರೆ ಈ ಮೂರು ಕಣಗಳಿಗೂ ಬೇರೆ ಬೇರೆ ಥರದ ಫಂಕ್ಷನ್ಗಳಿರ್ತವೆ ಇದರ ಶರೀರದಲ್ಲಿ. ಕೆಂಪು ರಕ್ತ ಕಣ ಏನು ಮಾಡುತ್ತೆ ಅಂತ ಹೇಳಿದರೆ ಶರೀರದಲ್ಲಿ ಆಮ್ಲಜನಕ ಸಾಗಿಸುವ ಕೆಲಸವನ್ನು ಮಾಡುತ್ತದೆ. ಬಿಳಿ ರಕ್ತ ಕಣ ಏನು ಮಾಡುತ್ತೆ ಅಂತ ಹೇಳಿದರೆ ನಮ್ಮ ಶರೀರದಲ್ಲಿ ಇನ್ಫೆಕ್ಷನಿಂದ ಪ್ರೊಟೆಕ್ಷನ್ ಮಾಡಲಿಕ್ಕೆ ಅದು ಇಮ್ಯುನಿಟಿ ಸಿಸ್ಟಮನ್ನು ಬೂಸ್ಟ್ ಮಾಡುವಂಥದ್ದು ಅದರ ಫಂಕ್ಷನ್. ನೆಕ್ಸ್ಟ್ ಇರೋದು ಪ್ಲೇಟ್ಲೆಟ್. ಸೊ ಪ್ಲೇಟ್ಲೆಟ್ಟಲ್ಲಿ ಏನಾಗ್ತದೆ ಅಂತ ಹೇಳಿದರೆ ರಕ್ತ ಹೆಪ್ಪುಗಟ್ಟುವ ಫಂಕ್ಷನ್ ಇರ್ತದೆ ಪ್ಲೇಟ್ಲೆಟ್ಗೆ. ಸೊ ಈ ಬ್ಲಡ್ ಕ್ಯಾನ್ಸರ್ ಇನ್ ಜನರಲ್ ಹೇಳುವುದಾದರೆ ಮೂಳೆ ಮಜ್ಜಿನ ಅಲ್ಲಿ ಆಗುವ ಕ್ಯಾನ್ಸರನ್ನು ನಾವು ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಓಕೆ. ಸೊ ಈ ಬ್ಲಡ್ ಕ್ಯಾನ್ಸರ್ ಅನ್ನುವಂಥದ್ದು ಯಾವೆಲ್ಲ ಕಾರಣದಿಂದಾಗಿ ಬರ್ಬೋದು? ಸೊ ಬ್ಲಡ್ ಕ್ಯಾನ್ಸರಲ್ಲಿ ಬೇರೆ ಥರದ ಕ್ಯಾನ್ಸರ್ಗಳ ಥರ ಅಲ್ಲ. ಬ್ಲಡ್ ಕ್ಯಾನ್ಸರಲ್ಲಿ ಮೋಸ್ಟ್ ಕಾಮನ್ ಅಂತ ಹೇಳಿದರೆ ಮ್ಯೂಟೇಷನ್. ಮ್ಯೂಟೇಷನ್ ಎಲ್ಲಿ ಆಗ್ತದೆ ಅಂತ ಹೇಳಿದರೆ ನಮ್ಮ ಮೂಳೆಯ ಮಜ್ಜಿನಲ್ಲಿ ಸ್ಟೆಮ್ ಸೆಲ್ಸ್ಗಳಂತ ಇರ್ತವೆ, ಅದರಿಂದ ಈ ಸ್ಟೆಮ್ ಸೆಲ್ಸ್ಗಳಿಂದ ಉತ್ಪತ್ತಿಯಾಗೋದು ಈ ರಕ್ತಗಳ ಕಣಗಳು. ಅದರಲ್ಲಿ ಏನಾದರೂ ಮ್ಯೂಟೇಷನ್ ಆಗಿದ್ದಲ್ಲಿ, ಅದು ಜೆನೆಟಿಕ್ ಇರಬಹುದು, ವಿವಿಧ ಕಾರಣದಲ್ಲಿ ಮ್ಯೂಟೇಷನ್ ಆದಲ್ಲಿ ಬ್ಲಡ್ ಕ್ಯಾನ್ಸರ್ ಆಗಬಹುದು. ಸೆಕೆಂಡ್ ಕಾಸಸ್ ಅಂತ ಹೇಳಿದ್ದು, ಸೆಕೆಂಡ್ ಏನಾದರೂ ರೀಸನ್ ಅಂತ ಹೇಳಿದ್ದು ಇರ್ಬೋದು ಅಂತ ಹೇಳಿದರೆ, ಈಗ ಕೆಲವು ಪೇಷಂಟ್ಸ್ಗಳು ಬೇರೆ ಕಾರಣಕ್ಕಾಗಿ ಕೀಮೋಥೆರಪಿ ಇಲ್ಲ ರೇಡಿಯೇಷನ್ ಥೆರಪಿ ಅವರು ತಗೊಳ್ತಾರೆ. ಅದರಿಂದ ಆಗಿ ಕೆಲವೊಮ್ಮೆ ಸ್ಮಾಲ್ ಪರ್ಸೆಂಟೇಜ್, ಬಟ್ ಇಟ್ ಕ್ಯಾನ್ ಕಾಸ್ ಸೆಕೆಂಡರಿ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಅದು ಆಗಬಹುದು. ಸ್ಮೋಕಿಂಗಿಂದ ಕೂಡ ಬ್ಲಡ್ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ. ಸೊ ನಾವು ತೆಗೆದುಕೊಳ್ಳುವಂತಹ ಆಹಾರದಿಂದ ಯಾವುದೇ ರೀತಿಯಂತಹ ಈ ಬ್ಲಡ್ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇಲ್ಲ. ಸೊ ಬ್ಲಡ್ ಕ್ಯಾನ್ಸರ್ ಆಹಾರದಿಂದ, ಈ ರಕ್ತದ ಕ್ಯಾನ್ಸರ್ ನಾರ್ಮಲ್ ಆಗಿ ನಾವು ತಿನ್ನುವ ಆಹಾರದಿಂದ ಬರುವುದಿಲ್ಲ. ಇನ್ನೊಂದು ಒಂದು ಕಾರಣ ಏನಂತ ಹೇಳಿದರೆ ಬ್ಲಡ್ ಕ್ಯಾನ್ಸರ್ ಆಗುದು ಅಂತ ಹೇಳಿದರೆ ಕೆಮಿಕಲ್ ಪಾಯ್ಸನಿಂಗ್, ಅಂದರೆ ಈಗ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವವರು ಬೆನ್ಸಿನ್ ಅಂತ, ಅಂದರೆ ಬೆನ್ಸಿನ್ ಒಂದು ಕೆಮಿಕಲ್, ಅದು ಪೇಂಟ್ ಇಂಡಸ್ಟ್ರಿ ಇಲ್ಲ ಗ್ಲೂ ಇಂಡಸ್ಟ್ರಿ, ಫರ್ನಿಚರ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಕ್ರಾನಿಕ್ ಎಕ್ಸ್ಪೋಜರ್ ಆದಲ್ಲಿ ಅದರಲ್ಲಿ ಕೂಡ ಬ್ಲಡ್ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರ್ತದೆ. ಸೊ ಆಹಾರದಿಂದ ಬ್ಲಡ್ ಕ್ಯಾನ್ಸರ್ ಆಗುವ ಚಾನ್ಸಸ್ ತುಂಬ ಕಮ್ಮಿ. ಸೊ ಈ ಬ್ಲಡ್ ಕ್ಯಾನ್ಸರ್ ಅಂತ ಅನ್ನುವಂಥದ್ದು ಬರುವಂತಹ ಸಂಭವ ಎಷ್ಟು, ಅಂದರೆ ಭಾರತದಲ್ಲಿ ಎಷ್ಟು ಪರ್ಸೆಂಟೇಜಲ್ಲಿ ಇದೆ ಈ ಬ್ಲಡ್ ಕ್ಯಾನ್ಸರ್ ಅನ್ನುವಂಥ? ಸೊ ಭಾರತದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈಗ 8% ಅಂದರೆ 8% ನ್ಯೂಲಿ ಡಯಾಗ್ನೋಸ್ ಕೇಸಸ್ ಆಫ್ ಕ್ಯಾನ್ಸರಲ್ಲಿ ಬ್ಲಡ್ ಕ್ಯಾನ್ಸರ್ 8% ಇರ್ತದೆ. ಅಂದರೆ 100 ಮಂದಿಯಲ್ಲಿ ಕ್ಯಾನ್ಸರ್ ಡಯಾಗ್ನೋಸ್ ಆದರೆ ಇಂಡಿಯಾದಲ್ಲಿ ಅದರಲ್ಲಿ 8 ಮಂದಿಗೆ ಬ್ಲಡ್ ಕ್ಯಾನ್ಸರ್ ಇರ್ತದೆ. ಸೊ ಈಗ ನಾವು ನೋಡೋದಾದರೆ ಎವ್ರಿ ಪರ್ ಡೇ ಅರೌಂಡ್ 30 ನ್ಯೂ ಕೇಸಸ್ ಬ್ಲಡ್ ಕ್ಯಾನ್ಸರ್ಸ್ ಬರ್ತಾ ಇದೆ. ಓಕೆ. ಸೊ ಈ ಬ್ಲಡ್ ಕ್ಯಾನ್ಸರ್ ಅನ್ನುವಂಥದ್ದು ಮಕ್ಕಳಲ್ಲಿ ಹಾಗೂ ದೊಡ್ಡವರಲ್ಲಿ ಒಂದೇ ರೀತಿಯಲ್ಲಿ ಕಾಣಲಿಕ್ಕೆ ಸಿಗುತ್ತಾ ಅಥವಾ ಬೇರೆ ಬೇರೆ ಟೈಪ್ಸ್ ಆಫ್ ಕ್ಯಾನ್ಸರ್ಸ್ ಬರುತ್ತಾ? ಹೌದು. ಸೊ ಅಡಲ್ಟ್ಸ್ ಮತ್ತು ಚಿಲ್ಡ್ರನಲ್ಲಿ ಕೆಲವು ಬ್ಲಡ್ ಕ್ಯಾನ್ಸರ್ಗಳು ಕಾಮನ್ ಇರ್ತವೆ, ಕೆಲವು ಬ್ಲಡ್ ಕ್ಯಾನ್ಸರ್ಸ್ ಮಕ್ಕಳಲ್ಲಿ ಆಗುವುದಿಲ್ಲ. ಸೊ ಬೇಸಿಕಲಿ ಈಗ ನೋಡೋದಾದರೆ ಮಲ್ಟಿಪಲ್ ಮೈಲೋಮಾ ಅಂತ ಒಂದು ಟೈಪ್ ಇದು ಬ್ಲಡ್ ಕ್ಯಾನ್ಸರ್ ಇದೆ, ದಟ್ ಈಸ್ ಸೀನ್ ಓನ್ಲಿ ಇನ್ ಅಡಲ್ಟ್ಸ್, ಅಂದರೆ ಮಕ್ಕಳಲ್ಲಿ ಬರುವುದಿಲ್ಲ. ಮಕ್ಕಳಲ್ಲಿ ಮೋಸ್ಟ್ ಕಾಮನ್ ಆಗಿ ಬರೋದು ಬ್ಲಡ್ ಕ್ಯಾನ್ಸರ್ ಅಂದರೆ ಎಕ್ಯೂಟ್ ಲುಕೀಮಿಯಾಸ್, ಎಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾಸ್ ಒನ್ ಆಫ್ ದ ಮೋಸ್ಟ್ ಕಾಮನ್. ಸೆಕೆಂಡ್ ಇರೋದು ಎಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾಸ್. ಓಕೆ. ಸೊ ಈ ಲುಕೀಮಿಯಾದಲ್ಲಿ ಎಷ್ಟು ವಿಧಗಳಿವೆ? ಸೊ ಲುಕೀಮಿಯಾ ಅಂದರೆ ಫಸ್ಟಿಗೆ ಲುಕೀಮಿಯಾ ಅಂದರೆ ಏನಂತ ಅರ್ಥ ಮಾಡಿಕೊಳ್ಳೋಣ. ಸೊ ನಾನು ಮುಂಚೆ ಹೇಳಿದ ಹಾಗೆ ಮೂಳೆ ಮಜ್ಜಿನಲ್ಲಿ ಮೂರು ಕಣಗಳು ಉತ್ಪತ್ತಿ ಆಗುತ್ತೆ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಮತ್ತು ಪ್ಲೇಟ್ಲೆಟ್ಸ್. ಸೊ ಲುಕೀಮಿಯಾ ಇಸ್ ರಿಲೇಟೆಡ್ ಟು ಬಿಳಿ ರಕ್ತ ಕಣ. ಸೊ ಏನಾಗ್ತದೆ ಅಂದರೆ ಲುಕೀಮಿಯಾದಲ್ಲಿ ನಾನು ಹೇಳಿದ ಹಾಗೆ ಮ್ಯೂಟೇಷನ್ ಆಗಿದ್ದಲ್ಲಿ ಸ್ಟೆಮ್ ಸೆಲ್ಸಲ್ಲಿ ಈ ಬಿಳಿ ರಕ್ತ ಕಣ ಅತ್ಯಧಿಕ ಅಂಶದಲ್ಲಿ ಪ್ರೊಡಕ್ಷನ್ ಆಗುತ್ತೆ ನಮ್ಮ ಶರೀರದಲ್ಲಿ. ಸೊ ಅತ್ಯಧಿಕ ಪ್ರೊಡಕ್ಷನ್ ಆದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈ ಬಿಳಿ ರಕ್ತ ಕಣ ಜಾಸ್ತಿ ಆದ ಕಾರಣ ಕೆಂಪು ರಕ್ತ ಕಣ ಕಮ್ಮಿ ಆಗುತ್ತೆ, ಅದರಿಂದ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ, ಪ್ಲೇಟ್ಲೆಟ್ ಕಮ್ಮಿ ಆಗುತ್ತೆ. ಸೊ ಈ ಇದು ಮೋಸ್ಟ್ ಕಾಮನ್ ಆಗಿದೆ ಅಂದರೆ ಇದು ಲುಕೀಮಿಯಾದಲ್ಲಿ ಆಗುವಂಥದ್ದು. ಸೊ ನೀವು ಹೇಳಿದ್ದು
ಲುಕೀಮಿಯಾದಲ್ಲಿ ಎಷ್ಟು ವಿಧಗಳು? ಸೊ ಅದೇ, ಸೊ ದಿಸ್ ಇಸ್ ಲುಕೀಮಿಯಾ. ಸೊ ಲುಕೀಮಿಯಾದಲ್ಲಿ ನಾನಾ ಟೈಪ್ಸ್ಗಳಿವೆ. ಮಕ್ಕಳಲ್ಲಿ ಮೋಸ್ಟ್ ಕಾಮನ್ ಇರೋದು ಎಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಅಂತ, ಸೆಕೆಂಡ್ ಇರೋದು ಎಕ್ಯೂಟ್ ಮೈಲೋಬ್ಲಾಸ್ಟಿಕ್ ಲುಕೀಮಿಯಾ. ಅಡಲ್ಟ್ಸಲ್ಲಿ ಕೂಡ ಎಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಬರುತ್ತೆ, ಎಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾನೂ ಬರುತ್ತೆ. ಅದರೊಟ್ಟಿಗೆ ಅವರಲ್ಲಿ CML ಕ್ರಾನಿಕ್ ಮೈಲಾಯ್ಡ್ ಲುಕೀಮಿಯಾ ಇದು ಮಕ್ಕಳಲ್ಲಿ ಕೂಡ ಬರಬಹುದು. ಇನ್ನೊಂದು ಲುಕೀಮಿಯಾ ಇದೆ ಕ್ರಾನಿಕ್ ಲಿಂಫೋಸೈಟಿಕ್ ಲುಕೀಮಿಯಾಸ್ ಅಂತ, ಅದು ಕೂಡ ಆಗಬಹುದು. ಓಕೆ, ಈ ಲಿಂಫೋಮಾ ಅಂತ ಹೇಳಿದ್ರಲ್ಲ, ಇದು ಏನು? ಸೊ ಲಿಂಫೋಮಾ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಬ್ಲಡ್ ಕ್ಯಾನ್ಸರ್. ಲಿಂಫೋಮಾದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಬಾಡಿಯಲ್ಲಿ ಎರಡು ಸಿಸ್ಟಮ್ಗಳಿವೆ. ಒಂದು ಬ್ಲಡ್ ಸಿಸ್ಟಮ್, ನಾನು ಹೇಳಿದಾಗೆ ಈಗ ರಕ್ತ ಕಣಗಳೆಲ್ಲ, ಇನ್ನೊಂದಿರೋದು ಲಿಂಫ್ಯಾಟಿಕ್ ಸಿಸ್ಟಮ್, ದುಗ್ಧರಸ ಗ್ರಂಥಿ ಅಂತ ಹೇಳ್ತೇವೆ. ಅದು ಲಿಂಫ್ಯಾಟಿಕ್ ಫ್ಲೂಯಿಡ್ ಅಂತ ಹೇಳ್ತೇವೆ. ಸೊ ನಮ್ಮ ಶರೀರದಲ್ಲಿ ಈ ದುಗ್ಧರಸ ಗ್ರಂಥಿಗಳು ಎಲ್ಲ ಜಾಗದಲ್ಲಿ ಇವೆ. ಕುತ್ತಿಗೆಯಲ್ಲಿರಲಿ, ಎದೆಯಲ್ಲಿರಲಿ, ತೊಡೆಯಲ್ಲಿರಲಿ, ಸೊ ಹೊಟ್ಟೆಯಲ್ಲಿರಲಿ, ಎಲ್ಲ ಲಿಂಫ್ ನೋಡ್ಸ್ಗಳಿರ್ತವೆ. ಆದರೆ ನಾರ್ಮಲ್ ಆಗಿ ಆ ದೊಡ್ಡದು ಆಗಬಹುದು. ಈಗ ನಾರ್ಮಲ್ ಏನಾಗುತ್ತೆ ಅಂತ, ಇನ್ಫೆಕ್ಷನ್ ಆಗಿದ್ದಲ್ಲಿ ದುಗ್ಧರಸ ಗ್ರಂಥಿಗಳು ದೊಡ್ಡದಾಗಬಹುದು. ಆದರೆ ಅದು ಇನ್ಫೆಕ್ಷನ್ನಿಂದ ಆ್ಯಂಟಿಬಯೋಟಿಕ್ಸ್ ಎಲ್ಲ ತಗೊಂಡಾದ್ಮೇಲೆ ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ. ಈ ದುಗ್ಧರಸಿ ಗ್ರಂಥಿಗಳು ಇಫ್ ಇಟ್ ಇಸ್ ಎನ್ಲಾರ್ಜ್ಡ್ ಫಾರ್ ಮೆನಿ ಡೇಸ್, ಕಮ್ಮಿನೇ ಆಗ್ತಾ ಇಲ್ಲ, ಅದರೊಟ್ಟಿಗೆ ಬೇರೆ ಸಿಂಪ್ಟಮ್ಸ್ಗಳಿವೆ ಅಂತ ಹೇಳಿದರೆ ನಾವು ಲಿಂಫೋಮನ್ನು ಸಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಬ್ಲಡ್ ಕ್ಯಾನ್ಸರ್ನಲ್ಲಿ ಇಷ್ಟೆಲ್ಲ ವಿಧಗಳಿದೆ ಅಂತ ನಮಗೆ ತಿಳಿಸಿಕೊಡ್ರಿ. ಅದೇ ರೀತಿ ಈ ಬ್ಲಡ್ ಕ್ಯಾನ್ಸರ್ನ ರೋಗ ಲಕ್ಷಣಗಳು ಯಾವುವು? ನಮಗೆ ಈಗ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ತಿಳಿಬೇಕಾದ್ರೆ ಹೇಗೆ ಗೊತ್ತಾಗುತ್ತೆ ನಮಗೆ? ಸೊ ನಾರ್ಮಲಿ ಅವ್ರ ಜನರು ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಆಗಲಿ ಅಡಲ್ಟ್ಸಲ್ಲಿ ಆಗಲಿ, ಸೊ ಏನಾಗ್ತಾ ಅಂತ ಹೇಳಿದರೆ, ಅವರು ದೇ ವಿಲ್ ಕಮ್ ವಿತ್ ಫೀವರ್. ಫೀವರ್ ಎಲ್ಲರಿಗೆ ಜ್ವರ ಬರುತ್ತೆ, ಆದರೆ ನಾವು ಒಂದು ವಾರದಲ್ಲಿ ವೈರಲ್ ಫೀವರ್ ಇದ್ದರೆ ಒಂದು ವಾರದಲ್ಲಿ ತನ್ನಷ್ಟಕ್ಕೆ ಕಮ್ಮಿ ಆಗುತ್ತೆ. ಬ್ಯಾಕ್ಟೀರಿಯಲ್ ಫೀವರ್ ಆದಲ್ಲಿ ಆ್ಯಂಟಿಬಯೋಟಿಕ್ಸ್ ತಗೊಂಡಿದ್ದಲ್ಲೂ ಕಮ್ಮಿ ಆಗುತ್ತೆ. ಈ ಫೀವರ್ ಆ್ಯಂಟಿಬಯೋಟಿಕ್ಸ್ ತಗೊಂಡ್ರೂ ಕಮ್ಮಿ ಆಗದಿದ್ದರೆ, ಎರಡು ಮೂರು ವಾರಕ್ಕಿಂತ ಜಾಸ್ತಿ ಸಮಯ ಇದು ಟೆಂಪರೇಚರ್ ಇದ್ದರೆ, ಆಗ ನಾವು ಬ್ಲಡ್ ಕ್ಯಾನ್ಸರ್ ಸಸ್ಪೆಕ್ಟ್, ಒನ್ ಆಫ್ ದ ಕಾಸಸ್ ಫಾರ್ ಬ್ಲಡ್ ಕ್ಯಾನ್ಸರ್ ಅಂದರೆ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಬ್ಲಡ್ ಕ್ಯಾನ್ಸರ್ ಅಂದರೆ ನಾವು ಸಸ್ಪೆಕ್ಟ್ ಮಾಡಬೇಕು. ಸೆಕೆಂಡ್ ಅಂತ ಏನಂತ ಹೇಳಿದರೆ, ವೀಕ್ನೆಸ್ ಆಗೋದು, ರಕ್ತ ಉತ್ಪತ್ತಿ ಕಮ್ಮಿ ಆಗಿದ್ದಲ್ಲಿ, ಮತ್ತು ಇದು ನಾನು ಹೇಳಿದಾಗೆ ಕುತ್ತಿಗೆಯಲ್ಲಿ, ಹೊಟ್ಟೆಯಲ್ಲಿ, ತೊಡೆಯಲ್ಲಿ ಗ್ರಂಥಿಗಳು ದೊಡ್ಡದಾಗಬಹುದು, ಮತ್ತು ಹೊಟ್ಟೆ ನಾವು ನೋಡಿ ಹೊಟ್ಟೆ ದೊಡ್ಡದಾಗಬಹುದು. ಸೊ ಇದೆಲ್ಲ ಲುಕೀಮಿಯಾಸ್ದಲ್ಲಿ ಆಗುವ ಸಿಂಪ್ಟಮ್ಸ್. ಲಿಂಫೋಮಾದಲ್ಲಿ ನಾರ್ಮಲ್ ಬರೋದು ಹೇಳಿದರೆ ಫೀವರ್, ಅದನ್ನು ಹೇಳಿದಾಗೆ ಫೀವರ್ ಇರ್ತದೆ. ಸೆಕೆಂಡ್, ದುಗ್ಧರಸಿ ಗ್ರಂಥಿಗಳು ಕೂಡ ದೊಡ್ಡದಾಗಬಹುದು, ವೆಯ್ಟ್ ಲಾಸ್ ಆಗಬಹುದು, ಅಂದರೆ 10% ಆಫ್ ದ ವೆಯ್ಟ್ ಲಾಸ್ ಇನ್ ದ ಪಾಸ್ಟ್ 6 ಮಂತ್ಸ್. ಈಗ ಒಬ್ಬನಿಗೆ 60 ಕಿಲೋ ಇದ್ದರೆ 6 ತಿಂಗಳಲ್ಲಿ 6 ಕಿಲೋ ಕ್ಕಿಂತ ಜಾಸ್ತಿ ಕಮ್ಮಿ ಆದಲ್ಲಿ ನಾವು ಲಿಂಫೋಮಾನನ್ನು ಸಸ್ಪೆಕ್ಟ್ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಎಕ್ಸೆಸಿವ್ ಸ್ವೆಟ್ಟಿಂಗ್, ಅಂದರೆ ರಾತ್ರಿ ಪೇಷಂಟಿಗೆ ತುಂಬ ಬೆವರು ಬರೋದು, ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಲಿಂಫೋಮಾಸ್. ಓಕೆ, ಸೊ ನೀವಾಗಲೇ ಹೇಳಿದ್ರಿ ಮಲ್ಟಿಪಲ್ ಮೈಲೋಮಾ ಅಂತ, ಅದು ದೊಡ್ಡವರಲ್ಲಿ ಜಾಸ್ತಿಯಾಗಿ ಕಾಣುವಂತಹ ಕಾಯಿಲೆ ಅಂತ. ಸೊ ಅದರ ಲಕ್ಷಣಗಳು ಯಾವುದೆಲ್ಲ? ಸೊ ಮಲ್ಟಿಪಲ್ ಮೈಲೋಮಾ ಅದು ಕೂಡ ಮೂಳೆ ಮಜ್ಜದು ಕ್ಯಾನ್ಸರ್. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಶರೀರದಲ್ಲಿ ಪ್ಲಾಸ್ಮಾ ಸೆಲ್ಸ್ಗಳಂತ ಇರ್ತವೆ ಮೂಳೆ ಮಜ್ಜಿನಲ್ಲಿ, ಅದರಿಂದ ಏನು ಆ್ಯಂಟಿಬಾಡಿ ಪ್ರೊಡಕ್ಷನ್ ಆಗ್ತದೆ. ಈ ಆ್ಯಂಟಿಬಾಡೀಸ್ಗಳು ಏನು ಮಾಡ್ತವೆ ಅಂತ ಹೇಳಿದರೆ, ಇನ್ಫೆಕ್ಷನ್ನು ಹೋರಾಡಲಿಕ್ಕೆ ವರ್ಕ್ ಮಾಡುತ್ತೆ. ಅದು ಈ ಇದರಲ್ಲಿ ಪ್ಲಾಸ್ಮಾ ಸೆಲ್ಸಲ್ಲಿ ಏನಾದರೂ ಮ್ಯೂಟೇಷನ್ ಆದಲ್ಲಿ ಮಲ್ಟಿಪಲ್ ಮೈಲೋಮಾ ಆಗುತ್ತದೆ. ಸೊ ಅದರಲ್ಲಿ ನಾರ್ಮಲಲ್ಲಿ ಮಲ್ಟಿಪಲ್ ಮೈಲೋಮಾ ಪೇಷಂಟ್ಸ್ಗಳಿಗೆ ಏನಾಗ್ತದೆ ಅಂತ ಹೇಳಿದರೆ, ತುಂಬ ಸುಸ್ತಾಗೋದು, ಮೂಳೆಯಲ್ಲಿ ನೋವಾಗೋದು, ಇದು ಕಿಡ್ನಿ ಫಂಕ್ಷನ್ ಹಾಳಾಗೋದು, ಇದೆಲ್ಲ ಒನ್ ಆಫ್ ದ ಫ್ಯೂ ಆಫ್ ದ ಸಿಂಪ್ಟಮ್ಸ್ ಆಫ್ ಮಲ್ಟಿಪಲ್ ಮೈಲೋಮಾ. ಓಕೆ, ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ. ನಮ್ಮ ಜೊತೆ ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಜ್ಯೋತಿ ಅವರು ಪುತ್ತೂರಿನಿಂದ. ಹಲೋ ಜ್ಯೋತಿ ಅವರೇ. ಹಲೋ ಡಾಕ್ಟರ್ ಹತ್ರ ಮಾತಾಡಿ, ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಹಲೋ ನಮಸ್ಕಾರ ಡಾಕ್ಟರ್. ನಮಸ್ತೆ. ನನ್ನ ಪ್ರಶ್ನೆ ಏನಂದ್ರೆ, ಇದು ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಅದು ನಮ್ಗೆ ಉಂಟಾ ಇಲ್ಲ ಅಂತ ಹೇಗೆ ಗೊತ್ತಾಗುದು? ಅಂದ್ರೆ ಮುಂದೆ ಹೋಗಿ 4ನೇ ಸ್ಟೇಜ್ ಅಲ್ಲಿ ಗೊತ್ತಾಗ್ತದೆ, ಅದರ ಹಾಗೆ ನಮ್ಗೆ ಗೊತ್ತಾಗ್ಲಿಕ್ಕೆ ಏನಾದ್ರೂ ಉಂಟಾ ಟೆಸ್ಟ್ ಏನಾದ್ರೂ? ಇಷ್ಟ ತನಗಿದ್ದು ಪ್ರೂವ್ ಎಲ್ಲೂ ಜಗತ್ತಿನಲ್ಲಿ ಎಲ್ಲೂ ಬರಲಿಲ್ಲ ಬ್ಲಡ್ ಕ್ಯಾನ್ಸರ್ ಅಂದರೆ. ಮುಂಚಿನ ಹಾಗೆ ಡಯಾಗ್ನೋಸ್ ಮಾಡಿ, ಈಗ ಬ್ರೆಸ್ಟ್ ಕ್ಯಾನ್ಸರ್ ಇದ್ದು ಮತ್ತು ಅಂಡಾಶಯದ ಕ್ಯಾನ್ಸರ್ಗಳಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೇವೆ ನಾವು ನೋಡಲಿಕ್ಕೆ, ಮ್ಯಾಮೋಗ್ರಫಿ ಮಾಡಿ ಮತ್ತು ಇದು ಪ್ಯಾಪ್ಸ್ಮಿಯರ್ ಸರ್ವೈಕಲ್ ಕ್ಯಾನ್ಸರಿಗೆ ಹಾಗೆಲ್ಲ ನಾವು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿ ಪತ್ತೆ ಹಚ್ಚಲಿಕ್ಕೆ ನೋಡ್ತೇವೆ ಕ್ಯಾನ್ಸರ್ ಆಗೋದು ಮುಂಚೆನೆ, ಅಂದರೆ ಅರ್ಲಿಯರ್ ಸ್ಟೇಜ್. ಬ್ಲಡ್ ಕ್ಯಾನ್ಸರಲ್ಲಿ ಇಂಥದ್ದು ಬರಲಿಲ್ಲ.
ಲುಕೀಮಿಯಾಸ್ ಮತ್ತು ಮಲ್ಟಿಪಲ್ ಮೈಲೋಮಾದಲ್ಲಿ ಸ್ಟೇಜ್ ಅಂತ ಇಲ್ಲ, ಯಾಕೆಂದರೆ ಇದು ಬ್ಲಡ್ ಪೂರ್ತಿ ಶರೀರದಲ್ಲಿ ಹೋಗ್ತದೆ. ಸೊ ಬ್ಲಡ್ ಕ್ಯಾನ್ಸರ್ ಯಾವಾಗಲೂ ನಾವು 4ನೇ ಸ್ಟೇಜ್ ಅಂತಲ್ಲೇ ತಗೊಳ್ಬೇಕು. ಲಿಂಫೋಮಾಸ್ದಲ್ಲಿ ನಾವು ಸ್ಟೇಜ್ ಮಾಡ್ತೇವೆ, ಅದು ಸ್ಕ್ಯಾನ್ ಎಲ್ಲ ಮಾಡಿಕೊಂಡು ನಾವು ಹೇಳ್ತೇವೆ. ಸೊ ಬ್ಲಡ್ ಕ್ಯಾನ್ಸರ್ ಹೇಗಿದೆ ಅಂತ ಮತ್ತೆ ನಾನು ಹೀಗೆ ಹೇಳಿದಾಗೆ ಸಿಂಪ್ಟಮ್ಸಲ್ಲಿ ಗೊತ್ತಾಗೋದು, ಅಂದರೆ ಜ್ವರ ಕಮ್ಮಿ ಆಗ್ತಾ ಇಲ್ಲ. ನಾರ್ಮಲಿ ನಮಗೆ ವೈರಲ್ ಫೀವರ್ ಬಂದಾಗ ಜ್ವರ ಒಂದು ವಾರದೊಳಗೆ ಕಮ್ಮಿ ಆಗುತ್ತೆ. ಇದು ನಮಗೆ ಇದು ವೆಯ್ಟ್ ಲಾಸ್ ಆಗ್ತಾ ಇದೆ, ರಾತ್ರಿ ಬೆವರ್ ಬರ್ತಾ ಇದೆ ಜಾಸ್ತಿ, ಮೂಳೆಯಲ್ಲಿ ನೋವಾಗ್ತಾ ಇದೆ, ಅದೆಲ್ಲ ಫ್ಯೂ ಆಫ್ ದ ಸಿಂಪ್ಟಮ್ಸ್ ಆಫ್ ಬ್ಲಡ್ ಕ್ಯಾನ್ಸರ್. ಅಂದರೆ ಇದು ಇದರಲ್ಲಿ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಅರ್ಥ ಅಲ್ಲ, ಬಟ್ ಯು ಹ್ಯಾವ್ ಟು ಕನ್ಸಲ್ಟ್ ದ ಡಾಕ್ಟರ್ ಆಸ್ ಸೂನ್ ಆಸ್ ಪಾಸಿಬಲ್, ಅರ್ಲಿ ಆಸ್ ಪಾಸಿಬಲ್. ಧನ್ಯವಾದಗಳು ಜ್ಯೋತಿ ಅವರೇ ಕರೆ ಮಾಡಿದ್ದಕ್ಕೆ. ಸೊ ಈಗ ಲಕ್ಷಣಗಳ ಬಗ್ಗೆ ಹೇಳಿದ್ರಿ ನೀವು, ಈಗ ಲಕ್ಷಣಗಳು ನಮ್ಮ ಕಂಡ ಕೂಡಲೇ ನಾವು ಡಾಕ್ಟರನ್ನು ಭೇಟಿ ಆಗ್ತೇವೆ, ಸೊ ಅಲ್ಲಿ ಹೇಗೆ ಡಯಾಗ್ನೋಸ್ ಮಾಡ್ತಾರೆ ಈ ಕಾಯಿಲೆಯನ್ನು? ಸೊ ಫಸ್ಟಿಗೆ ನಾವು ಕಳಿಸೋದು ನಾರ್ಮಲ್ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತಂದರೆ ಹಿಮೋಗ್ಲೋಬಿನ್, ಪ್ಲೇಟ್ಲೆಟ್ಸ್ ಮತ್ತು ಡಬ್ಲ್ಯೂ ಬಿ ಸಿ ಕೌಂಟ್ ಕಳಿಸ್ತೇವೆ. ಅದರೊಟ್ಟಿಗೆ ನಾವು ಪೆರಿಫರಲ್ ಸ್ಮಿಯರ್ ಅಂತ ಕೂಡ ಕಳಿಸ್ತೇವೆ. ಸೊ ನಾರ್ಮಲ್ ಇದು ಫಸ್ಟ್ ಟೆಸ್ಟ್ ಮಾಡೋದು ನಾವು ಬಂದ ಪೇಷೆಂಟ್ಸಲ್ಲಿ. ಸೊ ಅದರಲ್ಲಿ ನಮ್ಗೆ ಏನಾಗ ಗೊತ್ತಾಗ್ತದೆ ಅಂದರೆ ಕ್ಯಾನ್ಸರ್ ಪೇಷೆಂಟ್ ಇದು ಬ್ಲಡ್ ಕ್ಯಾನ್ಸರ್ ಇದ್ದ ಲುಕೀಮಿಯಾಸ್ ಎಸ್ಪೆಷಲಿ ಅಂಥ ಪೇಷೆಂಟ್ಸಲ್ಲಿ ಏನಿರ್ತದಂತೆ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ, ಬಿಳಿ ರಕ್ತ ಕಣ ನಾರ್ಮಲಿ ನಮ್ಮದರಲ್ಲಿ ಬಿಳಿ ರಕ್ತ ಕಣ 4,000-11,000 ತನಕ ಮಾತ್ರ ಇರೋದು. ಸೊ ಈ ಪೇಷೆಂಟ್ಸಲ್ಲಿ 30,000-40,000 ಕೆಲವೊಮ್ಮೆ 100,000-ಕ್ಕಿಂತ ಜಾಸ್ತಿನೂ ಇರ್ತದೆ ಈ ಇದು ಡಬ್ಲ್ಯೂ ಬಿ ಸಿ ಕೌಂಟ್. ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಇರ್ತಾರೆ ಇಂಥ ಪೇಷೆಂಟ್ಸಲ್ಲಿ. ಅದು ಪ್ಲಸ್ ಕೆಟ್ಟ ಕಣಗಳು ಕಾಣ್ತೇವೆ, ಅದನ್ನು ನಾವು ಬ್ಲಾಸ್ ಅಂತ ಹೇಳ್ತೇವೆ. ಇದು ನಮ್ಮದು ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗೋದು ಬ್ಲಡ್ ಕ್ಯಾನ್ಸರ್ದು ಲಕ್ಷಣ. ಓಕೆ, ಸೊ ಯಾವ ಹಂತದಲ್ಲಿ ನೀವು ಮೆಡಿಕಲ್ ಅಟೆನ್ಷನ್ ತಗೊಳ್ಬೇಕು ಅಂತ ಹೇಳ್ತೀರಾ? ಸೊ ಈಗ ನೋಡಿ, ಬೇರೆ ಬೇರೆ ಟೈಪ್ ಇದು ಕ್ಯಾನ್ಸರಿಗೆ ಬೇರೆ ಬೇರೆ ಥರದ್ದು ಹೇಳ್ತೇನೆ. ನಾನು ಸಿಂಪ್ಟಮ್ಸ್ ಹೇಳಿದೆ. ಸೊ ಸಿಂಪ್ಟಮ್ಸ್ ಈ ಥರದ್ದು ನಿಮಗೆ ಸಿಂಪ್ಟಮ್ಸ್ ಬಂದ ತಕ್ಷಣ ನಿಮ್ಮ ತಕ್ಷಣ ಆಸ್ಪತ್ರೆಗೆ ಹೋಗಿ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅವ್ರು ಇನಿಷಿಯಲಿ ಇದು ಟೆಸ್ಟ್ ಎಲ್ಲ ಮಾಡಿ ನೋಡ್ತಾರೆ. ಸೊ ಈಗ ಲುಕೀಮಿಯಾಸ್ ಅಂತ ಹೇಳಿದರೆ ಅದು ಡಯಾಗ್ನೋಸ್ ಮಾಡಲಿಕ್ಕೆ ನಾವು ಬೋನ್ ಮ್ಯಾರೋ ಟೆಸ್ಟ್ ಅಂತ ಮಾಡ್ತೇವೆ. ಬೋನ್ ಮ್ಯಾರೋ ಟೆಸ್ಟ್ ಅಂದರೆ ಒಂದು ಸೂಜಿ ಪೆಲ್ವಿಕ್ ಬೋನಿಗೆ ಹಾಕಿ, ಇಲಿಯಾಕ್ ಕ್ರಸ್ಟ್ ಅಂತ ಹೇಳ್ತೇವೆ, ಆ ಜಾಗಕ್ಕೆ ಹಾಕಿ ಮೂಳೆಯಲ್ಲಿರುವ ಕಣಗಳ ಟೆಸ್ಟನ್ನು ನಾವು ಮಾಡ್ತೇವೆ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ಟೈಪ್ ಇದು ಬ್ಲಡ್ ಕ್ಯಾನ್ಸರ್ ಇರ್ತದಂತ. ಲಿಂಫೋಮಾಸಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ ಸ್ಟೇಜ್ ಅಂತ ಮಾಡಲಿಕ್ಕೆ ಫಸ್ಟಿಗೆ ನಮಗೆ ಲಿಂಫೋಮಾ ಇದೆಯಾ ಇಲ್ವಾ ಅಂತ ಪತ್ತೆ ಹಚ್ಚಲಿಕ್ಕೆ ನಾವು ಬಯೋಪ್ಸಿ ಅಂತ ಮಾಡ್ತೇವೆ. ಬಯೋಪ್ಸಿ ಅಂದರೆ ಏನು? ಬಯೋಪ್ಸಿ ಅಂತ ಹೇಳಿದರೆ ನಾವು ಈಗ ದುಗ್ಧರಸ ಗ್ರಂಥಿ ದೊಡ್ಡದಾಗಿದೆ ಅಲ್ಲ, ಆ ಜಾಗದಿಂದ ಒಂದು ಪೀಸ್ ತೆಗೆಯೋದು. ಪೀಸ್ ತೆಗೆದು ನಾವು ಪೆಥಾಲಜಿಸ್ಟ್ ಡಾಕ್ಟರ್ ಹತ್ರ ಕಳಿಸ್ತೇವೆ, ಅದನ್ನು ನಾವು ಮೈಕ್ರೋಸ್ಕೋಪ್ ತ್ರೂ ಎಕ್ಸಾಮಿನ್ ಮಾಡಿ ನಮಗೆ ಗೊತ್ತಾಗುತ್ತೆ ಲಿಂಫೋಮಾ ಇದೆಯಾ ಇಲ್ವಾ ಅಂತ. ಸೆಕೆಂಡ್, ನಮಗೆ ಸ್ಟೇಜ್ ಗೊತ್ತಾಗಲಿಕ್ಕೆ ನಾವು ಪೆಟ್ ಸಿ ಟಿ ಅಂತ ಮಾಡ್ತೇವೆ. ಹಾಗೆ ವಿವಿಧ ವಿಧಾನಗಳು ಇವೆ. ಓಕೆ, ಸೊ ನಾವೀಗ ಡಯಾಗ್ನೋಸ್ ಮಾಡಿದ ನಂತರ ಯಾವೆಲ್ಲ ಟ್ರೀಟ್ಮೆಂಟ್ ಇರುತ್ತೆ? ಸೊ ಟ್ರೀಟ್ಮೆಂಟ್ ಬೇರೆ ಬೇರೆ ಇರ್ತವೆ. ಸೊ ಮೋರ್ ಯಾವುದು ಬ್ಲಡ್ ಕ್ಯಾನ್ಸರ್ ಇದ್ದರೂ ಕೂಡ ಮೇನ್ ಟ್ರೀಟ್ಮೆಂಟ್ ಅಂತ ಹೇಳೋದು ಕೀಮೋಥೆರಪಿ. ಕೀಮೋಥೆರಪಿ ಅಂತ ಹೇಳಿದರೆ ಈ ಕ್ಯಾನ್ಸರ್ ಕಾಯಿಲೆಯಲ್ಲಿ ಕೊಡುವ ಇಂಜೆಕ್ಷನ್ ಇಲ್ಲ ಟ್ಯಾಬ್ಲೆಟ್ಸನ್ನು ನಾವು ಕೀಮೋಥೆರಪಿ ಅಂತ ಹೇಳ್ತೇವೆ. ಸೊ ಬೇರೆ ಬೇರೆ ರೆಜಿಮೆಂಟ್ಸ್ಗಳಿರ್ತವೆ. ಅಂದರೆ ಲುಕೀಮಿಯಾಸ್ ಎಕ್ಯೂಟ್ ಲುಕೀಮಿಯಾ, ಅದರಲ್ಲಿ ನಾರ್ಮಲಿ ಟ್ರೀಟ್ಮೆಂಟ್ ಏನಿರ್ತದಂದರೆ 2.5 ವರ್ಷದ ಟ್ರೀಟ್ಮೆಂಟ್ ಇರ್ತದೆ. ಎಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾಸಲ್ಲಿ 5-6 ತಿಂಗಳದ್ದು ಟ್ರೀಟ್ಮೆಂಟ್ ಇರ್ತದೆ. ಮಲ್ಟಿಪಲ್ ಮೈಲೋಮಾದಲ್ಲಿ ಕೂಡ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ಗಳಿರ್ತವೆ. ಹಾಗೆ ಬೇರೆ ಬೇರೆ ಟೈಪ್ ಇದು ಕ್ಯಾನ್ಸರ್ಗಳಿಗೆ ಬೇರೆ ಬೇರೆ ಥರದ್ದು ಟ್ರೀಟ್ಮೆಂಟ್ ಇರ್ತದೆ. ಸೊ ಇನ್ ಜನರಲ್ ಹೇಳೋದಾದರೆ ಕೀಮೋಥೆರಪಿ ಇಸ್ ದ ಮೇನ್ ಟ್ರೀಟ್ಮೆಂಟ್. ಸೆಕೆಂಡ್ ಕೆಲವು ಟ್ರೀಟ್ಮೆಂಟ್ಗಳಿರ್ತೇವೆ, ರೇಡಿಯೇಷನ್ ಅಂತ ಹೇಳ್ತೇವೆ ನಾವು ಮೋಸ್ಟ್ಲಿ ಕಾಮನ್ಲಿ ಅದು ಮಲ್ಟಿಪಲ್ ಮೈಲೋಮಾದಲ್ಲಿ ಕೊಡೋದು. ಯಾಕೆಂದರೆ ಆ ಕಾಯಿಲೆಯಲ್ಲಿ ಏನಾಗುತ್ತಂತೇಳಿ ಬೆನ್ನಲ್ಲಿ ಮೂಳೆಯೊಳಗೆ ಅಲ್ಲೆಲ್ಲ ಹೋಗಿ ಮೂಳೆ ವೀಕ್ ಆಗೋದು ಮತ್ತು ಈ ಸ್ಪೈನಲ್ ಕಾರ್ಡ್ ಕಂಪ್ರೆಸ್ ಆಗೋದು ಅದೆಲ್ಲ ಚಾನ್ಸ್ ಇರ್ತದೆ. ಅದಕ್ಕೆ ಟ್ರೀಟ್ಮೆಂಟಿಗೆ ನಾವು ರೇಡಿಯೇಷನ್ ಥೆರಪಿನೂ ಕೊಡ್ತೇವೆ. ಓಕೆ, ಸೊ ಮಕ್ಕಳಲ್ಲಿ ಬರುವಂಥ ನೀವಾಗಲೇ ಹೇಳಿದ ಹಾಗೆ ಲುಕೇಮಿಯಾ ಮತ್ತು ಲಿಂಫೋರ ಕಾಯಿಲೆಗಳಿಗೆ ಕೂಡ ಇದೇ ರೀತಿಯ ಟ್ರೀಟ್ಮೆಂಟ್ಗಳಿರುತ್ತೆ. ಹೌದು, ಸೊ ಮಕ್ಕಳಲ್ಲಿ ಮತ್ತು ಅಡಲ್ಟ್ಸಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದರೆ, ಮಕ್ಕಳಲ್ಲಿ ನಾನು ಹೇಳಿದಾಗೆ ಮೋಸ್ಟ್ ಕಾಮನ್ ಇರೋದು ಎಕ್ಯೂಟ್ ಲುಕೀಮಿಯಾಸ್. ಈ ಮಕ್ಕಳಲ್ಲಿ ಬ್ಲಡ್ ಕ್ಯಾನ್ಸರ್ ಇಸ್ ದ ಹೈಯೆಸ್ಟ್ ಕ್ಯೂರ್ ರೇಟ್. ಅಂದರೆ ನೀವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ 100 ಮಂದಿ ಮಕ್ಕಳಲ್ಲಿ ಟ್ರೀಟ್ಮೆಂಟ್ ಬಂದರೆ 80-90% ಮಕ್ಕಳು ಕಂಪ್ಲೀಟ್ ಗುಣರಾಗ್ತಾರೆ. ಅಡಲ್ಟ್ಸ್ ಹಾಗೆ ಅಲ್ಲ, ಅಡಲ್ಟ್ಸಲ್ಲಿ ಅದರಲ್ಲಿ ಕೂಡ ರಿಸ್ಕ್ ಫ್ಯಾಕ್ಟರ್ ಇರ್ತದೆ. ರಿಸ್ಕ್ ಸ್ಟ್ರಾಟಿಫೈ ಮಾಡ್ತೇವೆ ನಾವು, ಗುಡ್ ರಿಸ್ಕ್ ಬ್ಯಾಡ್ ರಿಸ್ಕ್ ಅಂತೆಲ್ಲ ಹೇಳ್ತೇವೆ. ಸೊ ಅದರಲ್ಲಿ ರಿಸ್ಕ್ ಸ್ಟ್ರಾಟಿಫಿಕೇಷನ್ ಇನ್ ಮೋರ್ ಇನ್ ಜನರಲ್ ಹೇಳೋದಾದರೆ 80-90% ಮಕ್ಕಳು ಕಂಪ್ಲೀಟ್ ಗುಣರಾಗ್ತಾರೆ. ಅಡಲ್ಟ್ಸಲ್ಲಿ ಅದು ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ, ಆದರೂ ಗುಣರಾಗ್ತಾರೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ. ಸೊ ಲುಕೀಮಿಯಾಸ್ ಇನ್ ಅಡಲ್ಟ್ಸ್ ಅದು ಕ್ಯೂರ್ ರೇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 50% ಅಂತ ಹೇಳ್ಬೋದು.
ಓಕೆ, ಸೊ ಈ ಎಲ್ಲ ಚಿಕಿತ್ಸೆಗಳನ್ನು ತಗೊಂಡ ನಂತರ ಈ ಬ್ಲಡ್ ಕ್ಯಾನ್ಸರ್ ಅನ್ನುವಂಥದ್ದು ಸಂಪೂರ್ಣವಾಗಿ ನಿರ್ಮೂಲನೆ ಆಗುತ್ತಾ, ಅಂದರೆ ಕ್ಯೂರ್ ಆಗುತ್ತಾ? ಅದೇ, ಸೊ ನಾನು ಹೇಳಿದ ಹಾಗೆ, ಸೊ ಏನು ಮಾಡ್ತೇವಂತ ಹೇಳಿದೆ, ಬ್ಲಡ್ ಕ್ಯಾನ್ಸರಲ್ಲಿ ನಾವು ಫಸ್ಟಿಗೆ ಮೂಳೆ ಟೆಸ್ಟ್ ಎಲ್ಲ ಮಾಡಿ ನಾವು ಜೆನೆಟಿಕ್ ಸೈಟೋಜೆನೆಟಿಕ್ಸ್ ಅಂತ ಟೆಸ್ಟ್ ಮಾಡ್ತೇವೆ. ಸೊ ನಮಗೆ ರಿಸ್ಕ್ ಫ್ಯಾಕ್ಟರ್ ಗೊತ್ತಾಗುತ್ತೆ, ಅಂದರೆ ಗುಡ್ ರಿಸ್ಕಾ ಬ್ಯಾಡ್ ರಿಸ್ಕಾ. ಗುಡ್ ರಿಸ್ಕ್ ಬ್ಯಾಡ್ ರಿಸ್ಕ್ ಇದ್ದದ ಪೇಷಂಟ್ಸಲ್ಲಿ ಕೂಡ ಕ್ಯೂರೇಟ್ ಇದೆ, ಅಂದರೆ ನಾವು ಇದು ಮೂಳೆ ಟೆಸ್ಟ್ ಎಲ್ಲ ಮಾಡಿ ನೋಡ್ತೇವೆ. ಸೊ ಲುಕೀಮಿಯಾಸಲ್ಲಿ ಏನೇನು ಮಾಡ್ತೇವೆ ಅಂತ ಹೇಳಿದೆ, ಒಂದು ತಿಂಗಳಿದ್ದು ಕೀಮೋಥೆರಪಿದು ಟ್ರೀಟ್ಮೆಂಟ್ ಆದಮೇಲೆ ನಾವು ಮೂಳೆ ಟೆಸ್ಟ್ ಮಾಡಿ ನೋಡ್ತೇವೆ. ಅದರಲ್ಲಿ ನಾವು MRD ಅಂತ ಮಾಡ್ತೇವೆ, ಅದರಲ್ಲಿ ನೆಗೆಟಿವ್ ಬಂದಿದ್ದರಲ್ಲಿ ಸೊ ದೇ ಹ್ಯಾವ್ ಅ ಗುಡ್ ಪ್ರೋಗ್ನೋಸಿಸ್, ಅದು ಪಾಸಿಟಿವ್ ಬಂದರಲ್ಲಿ ದೇರ್ ಇಸ್ ಗಾಟ್ ಅ ಬ್ಯಾಡ್ ಪ್ರೋಗ್ನೋಸಿಸ್. ಸೊ ಹಾಗೆ ನಾವು ಇದು ಡಿಫ್ರೆನ್ಷಿಯೇಟ್ ಮಾಡ್ತೇವೆ. ಲಿಂಫೋಮಾಸ್ ಈಸ್ ದ ಒನ್ ಆಫ್ ದ, ಅಂದರೆ ಹೇಳೋದ್ರೆ ಮಕ್ಕಳಲ್ಲಿ ಆಗಲಿ ಮಕ್ಕಳಲ್ಲಿ ಲುಕೀಮಿಯಾಸ್ ಇಸ್ ಒನ್ ಆಫ್ ದ ಬೆಸ್ಟ್. ಇನ್ ಅಡಲ್ಟ್ಸಲ್ಲಿ ನಾವು ಹೇಳೋದಾದರೆ ಲಿಂಫೋಮಾಸ್ ಹ್ಯಾಸ್ ಗಾಟ್ ದ ಬೆಸ್ಟ್ ಕ್ಯೂರೇಟ್. ನೀವು ಸರಿಯಾಗಿ ಕೀಮೋಥೆರಪಿ ಟ್ರೀಟ್ಮೆಂಟ್ ತಗೊಂಡ್ರೆ, 6 ತಿಂಗಳಿದ್ದು ಕೀಮೋಥೆರಪಿ ಟ್ರೀಟ್ಮೆಂಟ್ ಇರ್ತದೆ. ಸೊ 6 ತಿಂಗಳು ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಂಡ್ರೆ, ಈವನ್ ಈ ನಾನು ಲಿಂಫೋಮಾಸ್ದಲ್ಲಿ 4ನೇ ಸ್ಟೇಜಲ್ಲಿ ಇದ್ದದ್ದು ಕ್ಯಾನ್ಸರಲ್ಲಿ ಕೂಡ, ಅಂದರೆ ಆ ಪೇಷಂಟ್ಸಲ್ಲಿ ಕೂಡ ನಾವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ 100 ಮಂದಿಯಲ್ಲಿ 4ನೇ ಸ್ಟೇಜಲ್ಲಿ ಇದ್ದದ್ದು 4ನೇ ಸ್ಟೇಜದ್ದು ಕ್ಯಾನ್ಸರ್ ಇದ್ದರೆ 70 ಮಂದಿ ಕಂಪ್ಲೀಟ್ ಗುಣರಾಗ್ತಾರೆ, ಅಂದರೆ ಲೈಫ್ ಲಾಂಗಲ್ಲಿ ಔಟ್ ಆಫ್ ಫ್ರೀ ಆಫ್ ಕ್ಯಾನ್ಸರ್ ಆಗಿ ಬಾಳ್ತಾರೆ. ಸೊ ಒಮ್ಮೆ ಗುಣಮುಖರಾದ ಮೇಲೆ ಆ ಕಾಯಿಲೆ ಮರುಕಳಿಸುವಂತಹ ಸಾಧ್ಯತೆಗಳು ಏನಾದರೂ ಇದೆಯಾ? ಇದೆ. ಸೊ ಅದೇ ಹೇಳಿದ್ರಲ್ಲಿ, ಸೊ ನಾನು ಹೇಳಿದೆ ಈಗ ಲುಕೀಮಿಯಾಸ್ ಹೇಳಿದೆ, ಸೊ 100 ಮಂದಿಯಲ್ಲಿ 50% ಕಂಪ್ಲೀಟ್ ಗುಣರಾಗ್ತಾರಂತ ಅಡಲ್ಟ್ಸಲ್ಲಿ, ಮಕ್ಕಳಲ್ಲಿ 80-90% ಹೇಳಿದೆ. ಸೊ ಮಕ್ಕಳಲ್ಲಿ 20% ಇಸ್ ಆಲ್ವೇಸ್ ದರ್ ಇಸ್ ಅ ರಿಸ್ಕ್ ಆಫ್ ಕ್ಯಾನ್ಸರ್ ಕಮಿಂಗ್ ಬ್ಯಾಕ್. ಸೊ ಅದಕ್ಕೆ ನಾವು ಎಲ್ಲ ಟ್ರೀಟ್ಮೆಂಟ್ ಮುಗ್ದಾದ್ಮೇಲೆ ಅಡಲ್ಟ್ಸ್ ಇರಲಿ ಚಿಲ್ಡ್ರನಲ್ಲಿ ಇರಲಿ, ನಾವು ಫಾಲೋಅಪಲ್ಲಿ ಇರ್ತೇವೆ ಪೇಷಂಟ್ಸನ್ನು. ಒಮ್ಮೆ ಎಲ್ಲ every 3 months ನಾವು ಕರೆದು ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೇವೆ. ಈಗ ಲಿಂಫೋಮಾಸಲ್ಲಿ ಕೂಡ ನಾನು ಹೇಳಿದ್ದೆ 4ನೇ ಸ್ಟೇಜಲ್ಲಿ ಕ್ಯಾನ್ಸರ್ ಇದ್ದದ ಪೇಷಂಟ್ಸಲ್ಲಿ ಕೂಡ 70 ಮಂದಿ 70% ಗುಣಮುಖರಾಗುವ ಚಾನ್ಸ್ ಇರ್ತದೆ, ಆದರೆ 30%ಅಲ್ಲಿ ಕಾಯಿಲೆ ವಾಪಸ್ ಬರೋದು ಚಾನ್ಸ್ ಇರ್ತದೆ. ಅದಕ್ಕೆ ನಾವು ನೋಡಬೇಕಾದಂತ ಹೇಳಿದರೆ, ನಾವು ಎಲ್ಲ 3 ಮಂತ್ಸಿಗೆ ನಾವು ಪೇಷಂಟಿಂಗ್ ಕರೆದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೇವೆ, ಅಂದರೆ ಎಲ್ಲಿ ಅದು ಗ್ರಂಥಿಗಳು ದೊಡ್ಡದಾಗಿದೆವಾ ಅದಂತ ನೋಡ್ತೇವೆ. ಸೊ ನಾರ್ಮಲಿ ಲುಕೀಮಿಯಾಸ್ ಲಿಂಫೋಮಾಸ್ ಹ್ಯಾಸ್ ಎ ಟೈಮ್ ಪಾಸಸ್, ಅಂದರೆ ಈಗ ಟ್ರೀಟ್ಮೆಂಟ್ ಮುಗ್ದದ್ದು ಒಂದು 2-3 ವರ್ಷ, 4 ವರ್ಷ, 5 ವರ್ಷ ಹಾಗೆ ಸ್ಲೋಲಿ ಇದು ಲೇಟ್ ಆಗಿ ಕಾಯಿಲೆ ಏನು ಬರಲಿಲ್ಲ ಅಂತ ಹೇಳಿದರೆ, ಸೊ ಚಾನ್ಸಸ್ ಆಫ್ ಕ್ಯೂರ್ ಇಸ್ ಹೈ. ಓಕೆ, ಅದು ಇನ್ನೊಂದು ಸಲ ಈ ಬ್ಲಡ್ ಕ್ಯಾನ್ಸರ್ ಅನ್ನುವಂಥದ್ದು ಬಂದರೆ ಟ್ರೀಟ್ಮೆಂಟ್ ಅದೇ ರೀತಿ ಇರುತ್ತಾ ಅಥವಾ? ಹೌದು, ಸೊ ಅದಕ್ಕೇನು ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿವೆ ಇದರಲ್ಲಿ ಕ್ಯಾನ್ಸರ್ಗಳು ಬ್ಲಡ್ ಕ್ಯಾನ್ಸರ್ಗಳು ವಾಪಸ್ ಬಂದರೂ ಕೂಡ. ಸೊ ಮೋಸ್ಟ್ ಕಾಮನ್ ಟ್ರೀಟ್ಮೆಂಟ್ ಅಂತ ಹೇಳೋದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಲುಕೀಮಿಯಾಸ್ ಲಿಂಫೋಮಾಸಲ್ಲಿ. ಮಲ್ಟಿಪಲ್ ಮೈಲೋಮಾದಲ್ಲಿ, ಸೊ ಮಲ್ಟಿಪಲ್ ಮೈಲೋಮಾದಲ್ಲಿ ನಾರ್ಮಲಿ ನಾವು ಏನು ಮಾಡ್ತೇವೆ ಅಂದರೆ, ಸ್ಟಾರ್ಟಿಂಗಲ್ಲೇ ಮಲ್ಟಿಪಲ್ ಮೈಲೋಮಾ ಅಡಲ್ಟ್ಸಲ್ಲಿ ಬರೋದು ನಾನು ಹೇಳಿದ್ನಲ್ಲ, ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅವರು ಕಂಪ್ಲೀಟ್ ಆಗಿ ಗುಣವಾಗುವುದಿಲ್ಲ. ನಾರ್ಮಲಿ ನಾವನ್ನು ಕಂಟ್ರೋಲಲ್ಲಿ ಇಡ್ಬೋದು. ಸೊ ಮಲ್ಟಿಪಲ್ ಮೈಲೋಮಾ ಪೇಷಂಟ್ಸಲ್ಲಿ ಕೂಡ ನಾವು ಬೋನ್ ಮ್ಯಾರೋ ಟೆಸ್ಟ್ ಮಾಡಿ ನೋಡ್ತೇವೆ. ಬೋನ್ ಮ್ಯಾರೋ ಟೆಸ್ಟಲ್ಲಿ ಅದರಲ್ಲಿ ಗುಡ್ ರಿಸ್ಕ್, ಸ್ಟ್ಯಾಂಡರ್ಡ್ ರಿಸ್ಕ್ ಮತ್ತು ಪೂವರ್ ರಿಸ್ಕ್ ಅಂತ ಇರ್ತವೆ. ಸೊ ಸ್ಟ್ಯಾಂಡರ್ಡ್ ರಿಸ್ಕ್ ಇದ್ದದ ಪೇಷಂಟ್ಸಲ್ಲಿ ನಾವು ನಾರ್ಮಲಿ ಅಪ್ಫ್ರಂಟ್ ಟ್ರಾನ್ಸ್ಪ್ಲಾಂಟ್ ಮಾಡುವುದಿಲ್ಲ, ಅದೇ ಹೈ ರಿಸ್ಕ್ ಇದ್ದದ ಪೇಷಂಟ್ಸಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಅಪ್ಫ್ರಂಟ್ ಮಾಡ್ತೇವೆ. ಅದೇ ಲುಕೀಮಿಯಾಸ್ ಮತ್ತು ಲಿಂಫೋಮಾಸ್ದಲ್ಲಿ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಪ್ಫ್ರಂಟ್ ಮಾಡುವುದಿಲ್ಲ, ನಾರ್ಮಲಿ ಕಾಯಿಲೆ ವಾಪಸ್ ಬಂದಾಗ ಮಾತ್ರ ಮಾಡೋದು. ಸೊ ಈ ಎಲ್ಲ ಚಿಕಿತ್ಸಾ ವಿಧಾನಗಳಲ್ಲಿ ಏನಾದರೂ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಪೇಷಂಟ್ಗೆ? ಹೌದು, ಸೊ ನಾನು ಫಸ್ಟಿಗೆ ನಾನು ಕೀಮೋಥೆರಪಿ ವಿಷಯ ಮಾತಾಡ್ತೇನೆ. ನಾನು ಕೀಮೋಥೆರಪಿದಲ್ಲಿ ಮೋಸ್ಟ್ ಕಾಮನ್ ಆಗುವ ಸೈಡ್ ಎಫೆಕ್ಟ್ಸ್ ಅಂತ ಹೇಳಿದರೆ, ವಾಂತಿ ಆಗೋದು, ಭೇದಿ ಆಗೋದು, ಕೂದಲು ಹೋಗಬಹುದು, ಮತ್ತು ಇದು ಜ್ವರ ಬರೋದು, ಬಿಳಿ ರಕ್ತ ಕಣ ಕಮ್ಮಿ ಆಗಿ. ಸೊ ಇದು ಮೋಸ್ಟ್ ಕಾಮನ್ ಕನ್ಸರ್ನಲ್ಲಿ ಇರೋದು ನಾರ್ಮಲಿ ಏನಂತ ಹೇಳಿದರೆ, ಇದು ಕೂದಲು ವಾಪಸ್ ಬರುತ್ತಾ ಇಲ್ವಾ ಅಂತ. ಸೊ ಈ ಕಾರ್ಯಕ್ರಮದ ಮೂಲಕ ಏನು ಹೇಳ್ತಾ ಇದ್ರು ಅಂತಂದರೆ, ಎಲ್ಲ ಟ್ರೀಟ್ಮೆಂಟ್ ಮುಗ್ದಾದ್ಮೇಲೆ ಕೂದಲು ಮುಂಚಿನ ಹಾಗೆ ವಾಪಸ್ ಬರುತ್ತೆ. ಸೊ ಅದರ ವಿಷಯ ಜಾಸ್ತಿ ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ. ಟ್ರೀಟ್ಮೆಂಟ್ ಇಂಪಾರ್ಟೆಂಟ್, ನೀವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ ಗುಣರಾಗ್ತೀರಾ. ಮತ್ತು ವಾಂತಿ ಭೇದಿಗೆ ನಾವು ಇದು ಟ್ಯಾಬ್ಲೆಟ್ಸ್ ಎಲ್ಲ ಆಲ್ರೆಡಿ ಕೊಡ್ತೇವೆ ನಾವು ಟ್ರೀಟ್ಮೆಂಟ್ ಟೈಮಲ್ಲಿ. ಜ್ವರ ಬಂದಾಗ ಹಾಗೆ ಫೆಬ್ರಲ್ ನ್ಯೂಟ್ರೋಪೀನಿ ಅಂತ ಹೇಳ್ತೇವೆ, ಅದರಲ್ಲಿ ಬಿಳಿ ರಕ್ತ ಕಡಿಮೆ ಆಗಿ ಸಣ್ಣ ಪುಟ್ಟ ಇನ್ಫೆಕ್ಷನ್ ಇದ್ದರೂ ಸೀರಿಯಸ್ ಆಗುವ ಚಾನ್ಸ್ ಇರ್ತದೆ. ಸೊ ಅದ್ರದ್ದು ಜ್ವರ ಬಂದಾಗ ನೀವು ತಕ್ಷಣ ಆಸ್ಪತ್ರೆಗೆ ಬಂದು ಡಾಕ್ಟ್ರಿಗೆ ಭೇಟಿ ಮಾಡಬೇಕಾಗುತ್ತೆ. ಸೊ ಈ ಟ್ರೀಟ್ಮೆಂಟ್ ನಡೀತಾ ಇರಬೇಕಾದ್ರೆ ನಮ್ಮ ಆಹಾರ ಪದ್ಧತಿಗಳಲ್ಲಿ ಏನಾದರೂ ವ್ಯತ್ಯಾಸಗಳನ್ನು ಮಾಡಬೇಕಾಗುತ್ತಾ? ಸೊ ಬೇರೆ ಬೇರೆ ಇದಿರ್ತದೆ, ಬೇರೆ ಬೇರೆ ಜನರು ಬೇರೆ ಬೇರೆ ಸಲಹೆ ಕೊಡ್ತಾರೆ. ಸೊ ನನ್ನ ಪೇಷಂಟ್ಸಿಗೆ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನೀವು ಸರಿಯಾಗಿ ಊಟ ಮಾಡಬೇಕು. ಅರೆ ಇರ್ರೆಸ್ಪೆಕ್ಟಿವ್ ಆಫ್, ಅಂದರೆ ಕೆಲವರು ನಾನ್ ವೆಜ್ ತಿನ್ನೋದಿಲ್ಲ, ವೆಜ್ಜಲ್ಲಿ ಕೂಡ ಇದು ಜಸ್ಟ್ ದಾಲ್ ಚಪಾತಿ ಅಷ್ಟೇ ತಿಂತಾರೆ.
ಅದು ಅದರಿಂದ ವೇಟ್ ಜಾಸ್ತಿ ಆಗುದಿಲ್ಲ, ಇಲ್ಲ ನಿಮ್ಗೆ ಇದು ಇಮ್ಯುನಿಟಿ ಬೂಸ್ಟು ಆಗುದಿಲ್ಲ. ಸೊ ನಿಮ್ದು ಏನು ನಾರ್ಮಲ್ ಡಯಟ್ ಇತ್ತು ಮುಂಚೆ ಟ್ರೀಟ್ಮೆಂಟ್ ಇದು ಕ್ಯಾನ್ಸರ್ ಆಗುವ ಮುಂಚೆ, ಅದೇ ಡಯಟನ್ನು ನೀವು ಫಾಲೋ ಮಾಡಿ ಸರಿಯಾಗಿ ಊಟ ಮಾಡಬೇಕು, ಸೊ ದ್ಯಾಟ್ ಯು ಕ್ಯಾನ್ ಟಾಲರೇಟ್ ಕೀಮೋಥೆರಪಿ. ಇವತ್ತು ನಾವು ತೆಗೆದುಕೊಂಡಿರುವಂತಹ ವಿಷಯ ಬ್ಲಡ್ ಕ್ಯಾನ್ಸರ್ ಮತ್ತು ಜನಜಾಗೃತಿ. ಈ ವಿಷಯದ ಬಗ್ಗೆ ಡಾಕ್ಟರ್ ರಾಮನಾಥ್ ಶೆಣೈಯವರು ನಮಗೆ ತುಂಬ ಮಾಹಿತಿಯನ್ನು ಈಗಾಗಲೇ ನೀಡಿದ್ದಾರೆ, ಇನ್ನಷ್ಟು ಮಾಹಿತಿಯನ್ನು ಅವರಿಂದ ಪಡ್ಕೊಳ್ಳೋಣ. ಸರ್, ನಾವು ಬ್ಲಡ್ ಕ್ಯಾನ್ಸರ್ ಬಗ್ಗೆ, ಅದರ ಟ್ರೀಟ್ಮೆಂಟ್ಸ್ ಬಗ್ಗೆ, ಡಯಾಗ್ನೋಸಿಸ್ ಬಗ್ಗೆ ಎಲ್ಲ ಹೇಳಿದ್ರಿ, ಸೊ ಇದರಿಂದ ಎಷ್ಟು ಪರ್ಸೆಂಟೇಜ್ ಗುಣಮುಖರಾಗ್ತಾರಂತ ನಿಮಗೆ ಅನಿಸುತ್ತೆ? ಹೌದು, ಸೊ ಫಸ್ಟ್ ನಾವು ಮಕ್ಕಳಲ್ಲಿ ಮತ್ತು ಅಡಲ್ಟ್ಸನ್ನು ದೊಡ್ಡವರಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ ನೋಡೋ ಫಸ್ಟಿಗೆ. ಸೊ ಮಕ್ಕಳಲ್ಲಿ ನೋಡೋದಾದರೆ ನಾನು ಹೇಳಿದ್ದು ಮೋಸ್ಟ್ ಕಾಮನ್ ರೆಡ್ ಅಕ್ಯೂಟ್ ಲುಕೀಮಿಯಾಸ್, ಅದರಲ್ಲಿ ನಾವು ಗುಡ್ ರಿಸ್ಕ್ ಇದೆ ಬ್ಯಾಡ್ ರಿಸ್ಕ್ ಅದು ನಮ್ಮ ಬೋನ್ ಮ್ಯಾರೋ ಟೆಸ್ಟ್ ಮಾಡಿದ ಗಮನ ಗೊತ್ತಾಗುತ್ತೆ ಹೈ ರಿಸ್ಕ. ಸೊ ಏನೂ ಇದ್ದರೂ ಲುಕೀಮಿಯಾಸ್ ಮಕ್ಕಳಲ್ಲಿ 80-90% ಮಕ್ಕಳು ಕಂಪ್ಲೀಟ್ ಗುಣರಾಗ್ತಾರೆ, ಅನ್ಲೈಕ್ ಅಡಲ್ಟ್ಸ್. ಅಡಲ್ಟ್ಸಲ್ಲಿ ಲುಕೀಮಿಯಾಸ್ ಇರೋದು 50% ಮಾತ್ರ ಗುಣರಾಗುತ್ತೆ, ಅಂದರೆ 100 ಮಂದಿಯಲ್ಲಿ ಈ ಬ್ಲಡ್ ಕ್ಯಾನ್ಸರ್ ಬಂದರೆ, ಲುಕೀಮಿಯಾಸ್ ಬಂದರೆ 50 ಮಂದಿ ಕಂಪ್ಲೀಟ್ ಗುಣರಾಗ್ತಾರೆ. ಸೆಕೆಂಡ್ ಟೈಪ್ ಇರೋದು ನಮ್ಮದು ಲಿಂಫೋಮಾಸ್, ಅದರಲ್ಲಿ ಮಕ್ಕಳಲ್ಲಿ ಅಡಲ್ಟ್ ಇರಲಿ ಅದರಲ್ಲಿ ನಾವು ಲಿಂಫೋಮಾದಲ್ಲಿ ಸ್ಟೇಜಸ್ ಇರ್ತವೆ, Stage 1, Stage 2, Stage 3, Stage 4 ಅಂತ. ಸೊ Stage 1, Stage 2 ಲಿಂಫೋಮಾಸ್ ಮಕ್ಕಳಲ್ಲಿ ಇರಲಿ ಯಾ ಅಡಲ್ಟ್ಸಲ್ಲಿ ಇರಲಿ ಯಾವಾಗಲೂ ಅರೌಂಡ್ 90% ಕ್ಯೂರ್ ರೇಟ್ ಇರ್ತದೆ, ಅಂದರೆ 100 ಮಂದಿಯಲ್ಲಿ 90 ಮಂದಿಯಲ್ಲಿ ಈ ಕ್ಯಾನ್ಸರ್ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಇದ್ದರೆ 90 ಮಂದಿ ಕಂಪ್ಲೀಟ್ ಗುಣರಾಗ್ತಾರೆ. ಸೆಕೆಂಡ್ ಇರೋದು 3ನೇ ಮತ್ತು 4ನೇ ಸ್ಟೇಜಲ್ಲಿ ಸ್ವಲ್ಪ ಗುಣರಾಗೋದು ಪರ್ಸೆಂಟೇಜ್ ಕಮ್ಮಿ, ಆದರೂ ನಾವು ಕ್ಯಾನ್ಸರಲ್ಲಿ 70% ಅಂತ ಹೇಳ್ಬೋದು. ದ್ಯಾಟ್ ಇಸ್ ಗಾಟ್ ದ ಬೆಸ್ಟ್ ಕ್ಯೂರ್ ರೇಟ್. ನೀವು ಯಾವುದೇ ಬೇರೆ ಕ್ಯಾನ್ಸರ್ ನೋಡಿದರೆ ನಾ 3ನೇ ಮತ್ತು 4ನೇ ಸ್ಟೇಜಲ್ಲಿ ಇದ್ದದ್ದು 70% ಚಾನ್ಸಸ್ ಗುಣ ಆಗೋದು ತುಂಬ ಕಮ್ಮಿ. ಆದರೆ ಈ ಬ್ಲಡ್ ಕ್ಯಾನ್ಸರಲ್ಲಿ ಎಸ್ಪೆಷಲಿ ಲಿಂಫೋಮಾದಲ್ಲಿ 3ನೇ ಮತ್ತು 4ನೇ ಸ್ಟೇಜಿದ್ದು ಕ್ಯಾನ್ಸರ್ ಇದ್ದರೂ ಕೂಡ 70% ಅಂದರೆ 100 ಮಂದಿಯಲ್ಲಿ 70 ಮಂದಿ ಕಂಪ್ಲೀಟ್ ಗುಣರಾಗ್ತಾರೆ. ನೆಕ್ಸ್ಟ್ ಇರೋದು ಮಲ್ಟಿಪಲ್ ಮೈಲೋಮಾ. ಮಲ್ಟಿಪಲ್ ಮೈಲೋಮಾ ನಾರ್ಮಲಿ ಮಕ್ಕಳಲ್ಲಿ ಬರೋದಿಲ್ಲ, ಅಡಲ್ಟ್ಸಲ್ಲೇ ಬರೋದು. ಸೊ ಅಡಲ್ಟ್ಸಲ್ಲಿ ಇದು ಮಲ್ಟಿಪಲ್ ಮೈಲೋಮಾ ಪೇಷಂಟ್ಸ್ ಏನಾಗ್ತಾರೆ ಅಂತ ಹೇಳಿದರೆ ಕಂಪ್ಲೀಟ್ ಗುಣರಾಗೋದಿಲ್ಲ. ಮಲ್ಟಿಪಲ್ ಮೈಲೋಮಾ ಇಷ್ಟು ತನಕ ಕಂಪ್ಲೀಟ್ ಗುಣ ಮಾಡೋದು ಯಾವುದು ಟ್ರೀಟ್ಮೆಂಟ್ ಬಂದಿಲ್ಲ. ಆದರೂ ಮಲ್ಟಿಪಲ್ ಮೈಲೋಮಾ ಪೇಷಂಟ್ಸಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ತುಂಬ ವರ್ಷ ಬಾಳ್ತಾರೆ. ಅಂದರೆ ನಾವು ಜನರಲ್ಲೇ ಹೇಳೋದಾದರೆ ಅರೌಂಡ್ 7-10 ಇಯರ್ಸ್ ಪೇಷಂಟ್ಸ್ ವಿತ್ ಟ್ರೀಟ್ಮೆಂಟ್ ಆರಾಮದಲ್ಲಿ ಬಾಳ್ತಾರೆ. ಓಕೆ, ಸೊ ಈ ಕಾಯಿಲೆಯಲ್ಲಿ ಎಷ್ಟು ಸ್ಟೇಜಸ್ ಇದೆ ನೀವು ಹೇಳಿದಾಗೆ? ಈಗ 1, 2, 3, 4 ಅಂತ ಹೇಳಿದ್ರೆ, ಸೊ ಎಷ್ಟು ಸ್ಟೇಜಸ್ ಇದೆ, ಯಾವ ಸ್ಟೇಜಲ್ಲಿ ಬಂದರೆ ಉತ್ತಮ ಅಂತ ಹೇಳ್ತಾರೆ? ಸೊ ಬ್ಲಡ್ ಇದು ಲುಕೀಮಿಯಾಸಲ್ಲಿ ಟೈಪ್ಸಲ್ಲಿ ಲುಕೀಮಿಯಾ ಮತ್ತು ಮಲ್ಟಿಪಲ್ ಮೈಲೋಮಾದಲ್ಲಿ ಸ್ಟೇಜ್ ಅಂತ ಇಲ್ಲ, ಅದರಲ್ಲಿ ನಾವು ರಿಸ್ಕ್ ಫ್ಯಾಕ್ಟರ್ ಅಂತ ರಿಸ್ಕ್ ನೋಡ್ತೇವೆ. ಅಂದರೆ ಗುಡ್ ರಿಸ್ಕ್ ಬ್ಯಾಡ್ ರಿಸ್ಕ್ ಅದು ನಮಗೆ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ ನಾವು ಮೂಳೆ ಟೆಸ್ಟ್ ಮಾಡಿ ನಾವು ಜೆನೆಟಿಕ್ ಟೆಸ್ಟನ್ನು ಕಳಿಸ್ತೇವೆ, ಅದರಲ್ಲಿ ನಮಗೆ ಮ್ಯೂಟೇಷನ್ ಅನಾಲಿಸಿಸ್ ಪ್ರಕಾರ ನಾವು ಹೇಳ್ತೇವೆ ಯಾವ್ದು ಗುಡ್ ರಿಸ್ಕ್ ಅಲ್ಲಿ ಬರ್ತಾರೆ, ಯಾವ ಬ್ಯಾಡ್ ರಿಸ್ಕ್ ಅಲ್ಲಿ ಬರ್ತಾರಂತ. ಸೊ ಈ ಲುಕೀಮಿಯಾಸ್ ಲಿಂಫೋಮಾ ನಾವು ಅಲ್ಲಿ ಸ್ಟೇಜ್ ಇರ್ತದೆ, Stage 1, Stage 2, Stage 3, Stage 4 ಅಂತ. ಸೊ Stage 1, Stage 2 ಅನ್ನು ನಾವು ಅರ್ಲಿ ಸ್ಟೇಜ್ ಅಂತ ಹೇಳ್ತೇವೆ. ಸೊ ಅರ್ಲಿ ಸ್ಟೇಜ್ ಇದ್ದದ್ದು ಲಿಂಫೋಮಾ ಪೇಷಂಟ್ಸಲ್ಲಿ ಅರೌಂಡ್ 90% ಕ್ಯೂರ್ ರೇಟ್ ಇದೆ. ಮತ್ತು ಇದರಲ್ಲಿ ಅಡ್ವಾನ್ಸ್ ಸ್ಟೇಜ್ ಅಂದರೆ 3ನೇ ಮತ್ತು 4ನೇ ಸ್ಟೇಜನ್ನು ನಾವು ಅಡ್ವಾನ್ಸ್ ಸ್ಟೇಜ್ ಅಂತ ಹೇಳೋದು, ಆ ಪೇಷಂಟ್ಸಲ್ಲಿ ಕೂಡ 70 ಮಂದಿ ಕಂಪ್ಲೀಟ್ ಗುಣರಾಗ್ತಾರೆ. ಈ Stage 1, Stage 2, Stage 3, 4 ಅಂತ ಹೇಳಿದರೆ ಇದರಲ್ಲಿ ಯಾವೆಲ್ಲ ಲಕ್ಷಣಗಳಿರುತ್ತೆ ಅಕಾರ್ಡಿಂಗ್ ಟು ದ ಸ್ಟೇಜ್? ಸೊ ಲಿಂಫೋಮಾಸಲ್ಲಿ ಇರೋದು ಅದು ಬೇಸಿಕಲಿ ಸ್ಟೇಜಿಂಗ್. ಸೊ ಲಿಂಫೋಮಾಸಲ್ಲಿ ಅರ್ಲಿ ಸ್ಟೇಜ್ ಅಂತ ಹೇಳಿದರೆ ಈ ದುಗ್ಧರಸಗ್ರಂಥಿ, ನಾವು ಪೆಟ್ ಸ್ಕ್ಯಾನ್ ಬೇಸಿಸಲ್ಲಿ ನಾವು ಹೇಳೋದು ಯಾವ ಸ್ಟೇಜಲ್ಲಿ ಇದ್ದಾರಂತ. ಸೊ ದುಗ್ಧರಸಗ್ರಂಥಿ ಅಂದರೆ ಲಿಂಫ್ ನೋಡ್ಸ್ ಎಲ್ಲೆಲ್ಲಿ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದುಗ್ಧರಸಗ್ರಂಥಿ ನಮ್ಮ ಇಡೀ ಬಾಡಿಯಲ್ಲಿದೆ, ನಿಯರ್ಲಿ 900 ಲಿಂಫ್ ನೋಡ್ಸ್ಗಳಿವೆ ನಮ್ಮ ಇಡೀ ಬಾಡಿಯಲ್ಲಿ. ಸೊ ಕುತ್ತಿಗೆಲ್ಲಿರ್ಬೋದು, ಎದೆಯಲ್ಲಿರ್ಬೋದು, ಹೊಟ್ಟೆಯಲ್ಲಿರ್ಬೋದು, ತೊಡೆಯಲ್ಲಿರ್ಬೋದು. ನಾರ್ಮಲಿ ನಮಗೂ ದುಗ್ಧರಸಿ ಗ್ರಂಥಿ ದೊಡ್ಡದು ಕುತ್ತಿಗೆಯಲ್ಲಿ ಮತ್ತು ತೊಡೆಯಲ್ಲಿ ದೊಡ್ಡದಾದರೆ ಮಾತ್ರ ನಮಗೆ ಗೊತ್ತಾಗೋದು, ಹೊಟ್ಟೆಯಲ್ಲಿ ಮತ್ತು ಎದೆಯಲ್ಲಿ ನಮ್ಗೆ ಗೊತ್ತಾಗೋದು ಪೆಟ್ ಸ್ಕ್ಯಾನಲ್ಲಿ ಮಾತ್ರ. ನಾರ್ಮಲಿ ನಾವು ಪೆಟ್ ಸ್ಕ್ಯಾನ್ ಮೂಲಕ ನಾವು ಯಾವ ಸ್ಟೇಜಲ್ಲಿ ಇದ್ದೇವೆ ಅಂತ ಹೇಳ್ತೇವೆ. ಸೊ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಇದ್ದದ್ದು ಪೇಷಂಟ್ಸಲ್ಲಿ ದುಗ್ಧರಸಿ ಗ್ರಂಥಿ ಒಂದೇ ಜಾಗ ಇಲ್ಲಿ ಇರ್ತದೆ, ಕುತ್ತಿಗೆಲ್ಲಿರ್ಬೋದು, ಎದೆಯಲ್ಲಿರ್ಬೋದು. ನಾರ್ಮಲಿ ಅದು ಫಸ್ಟ್ ಇಲ್ಲ ಸೆಕೆಂಡ್ ಸ್ಟೇಜ್ ಅಂತ ಹೇಳ್ಬೋದು. ಡಯಾಫ್ರಾಮ್ಗಿಂತ ಕಮ್ಮಿ ಬಂದರೆ ಅದು 3ನೇ ಸ್ಟೇಜ್ ಅಂತ ಹೇಳ್ಬೋದು. 4ನೇ ಸ್ಟೇಜ್ ಅಂತ ಯಾವಾಗ ಹೇಳ್ತಾ ಹೇಳಿದರೆ ಫುಲ್ ಬಾಡಿಯಲ್ಲಿ ಸ್ಪ್ರೆಡ್ ಆದರೆ, ಮೂಳೆಯೊಳಗೆ ಕಾಯಿಲೆ ಹೋದರೆ, ಆಗ ಅದನ್ನು ನಾವು 4ನೇ ಸ್ಟೇಜ್ ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ನಾವು ಪೆಟ್ ಸ್ಕ್ಯಾನ್ ಮೂಲಕ ಮಾತ್ರ ಕಂಡುಹಿಡಿಯಲಿಕ್ಕಾಗುವಂಥದ್ದು, ನಾವಾಗಿ ನಮಗೆ ಗೊತ್ತಾಗಲ್ಲ. ಹೀಗೆ ನಾರ್ಮಲ್ ಆಗಿ ನಮಗೆ ಕುತ್ತಿಗೆಲ್ಲಿದ್ದದ್ದು ಲಿಂಫ್ ನೋಡ್ ದೊಡ್ಡದಾದದ್ದು ಮತ್ತು ತೊಡೆಯಲ್ಲಿದ್ದದ್ದು ಲಿಂಫ್ ನೋಡ್ಸ್ ಎಲ್ಲ ಗೊತ್ತಾಗ್ತದೆ, ಅದು ನಾರ್ಮಲಿ ಎದೆಯೊಳಗೆ ಹೊಟ್ಟೆಯಲ್ಲಿದ್ದದ್ದು ಲಿಂಫ್ ನೋಡ್ಸ್ ಗೊತ್ತಾಗಲಿಕ್ಕೆ ನಮಗೆ ಪೆಟ್ ಸ್ಕ್ಯಾನೇ ಮಾಡಬೇಕಾಗುತ್ತೆ. ಓಕೆ, ಸೊ ನೀವಾಗಲೇ ಹೇಳಿದ್ರಿ ಬೋನ್ ಮ್ಯಾರೋ ಅಂತ, ಈ ಬೋನ್ ಮ್ಯಾರೋ ಅಂದರೆ ಏನು, ಟೆಸ್ಟ್ ಮಾಡುವಂಥದ್ದು?
ಬೋನ್ ಮ್ಯಾರೋ ಟೆಸ್ಟ್ ಮತ್ತೆ ಟ್ರಾನ್ಸ್ಪ್ಲಾಂಟ್ ಅಂತ ಎರಡಿದೆ. ಬೋನ್ ಮ್ಯಾರೋ ಟೆಸ್ಟ್ ನಾವು ಯಾವಾಗ ಮಾಡೋದು ಅಂತ ಹೇಳಿದ್ರೆ, ನಮಗೆ ಡಯಾಗ್ನೋಸ್ ಮಾಡಲಿಕ್ಕೆ ಯಾವ ಟೈಪ್ ಇದು ಕ್ಯಾನ್ಸರ್ ಅಂದರೆ ಲುಕಿಮಿಯಾಸಲ್ಲೂ ಈಗ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕಿಮಿಯಾ ಅಂತ ಹೇಳಿದ್ರೆ ಅದರಲ್ಲಿ ಬಿ ಟೈಪ್ ಇದೆ, ಟಿ ಟೈಪ್ ಇದೆ, ಸೊ ಬೇರೆ ಬೇರೆ ಥರದ್ದಿದೆ. ಸೊ ಅದು ಡಯಾಗ್ನೋಸ್ ಮಾಡಲಿಕ್ಕೆ ನಾವು ಬೋನ್ ಮ್ಯಾರೋ ಟೆಸ್ಟ್ ಅಂತ ಮಾಡೋದು. ಬೋನ್ ಮ್ಯಾರೋ ಟೆಸ್ಟ್ ಅಂತ ಹೇಳಿದರೆ ಒಂದು ಪ್ರೊಸೀಜರ್ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಒಂದು ಸೂಜಿಯನ್ನು ಇದು ಪೆಲ್ವಿಕ್ ಬೋನ್ ಅದರೊಳಗೆ ಇಲಿಯಾಕ್ ಕ್ರಸ್ಟ್ ಅಂತ ಹೇಳ್ತೇವೆ ಆ ಜಾಗಕ್ಕೆ ಹಾಕಿ ಮೂಳೆ ಮಧ್ಯಲ್ಲಿರುವ ಸೆಲ್ಸನ್ನು ತೆಗೆದು ನಾವು ಪರಿಶೋಧನೆ ಮಾಡ್ತೇವೆ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ಟೈಪ್ ಇದು ಬ್ಲಡ್ ಕ್ಯಾನ್ಸರ್ ಇದೆ ಅಂತ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದರೆ ಅದು ಬೇರೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡೋದು ನಾವು ಟ್ರೀಟ್ಮೆಂಟ್ ಪಾರ್ಟ್. ಸೊ ನಾರ್ಮಲಿ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯಾವಾಗ ಮಾಡ್ತೇವೆ ಅಂತ ಹೇಳಿದರೆ, ಲುಕೀಮಿಯಾಸ್ ಮತ್ತು ಲಿಂಫೋಮಾಸಲ್ಲಿ ನಾವು ನಾರ್ಮಲಿ ಮಾಡೋದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ರಿಲ್ಯಾಪ್ಸೆಂಟಿಂಗ್ ಅಂದರೆ ಕಾಯಿಲೆ ವಾಪಸ್ ಬಂದಾಗ ನಾವು ಪೇಷೆಂಟಿಗೆ ಕೊಡೋ ಟ್ರೀಟ್ಮೆಂಟನ್ನು ನಾರ್ಮಲಿ ನಾವು ಆಫರ್ ಮಾಡ್ತೇವೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಲ್ಲಿ ಕೂಡ ಟೂ ಟೈಪ್ಸ್ ಇದೆ, ಒಂದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ, ಮತ್ತು ಸೆಕೆಂಡ್ ಇರೋದು ಆಲೋಜೆನಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ. ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದರೆ ನಮ್ಮ ಮೂಳೆ ಮಜ್ಜಿನಿರುವ ಸ್ಟೆಮ್ ಸೆಲ್ಸೇ ನಾವು ಫಸ್ಟಿಗೆ ತೆಗೆದು ಹೈ ಡೋಸಿದ್ದು ಕೀಮೋಥೆರಪಿ ಕೊಟ್ಟು ಅದು ವಾಪಸ್ ನಾವು ಶರೀರದೊಳಗೆ ಹಾಕ್ತೇವೆ. ಅದನ್ನು ನಾವು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಅಂದರೆ ನಮ್ಮದೇ ಸೆಲ್ಸನ್ನು ನಾವು ನಮಗೇನೆ ವಾಪಸ್ ಹಾಕೋದು, ಅದನ್ನು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳೋದು. ಸೆಕೆಂಡ್ ಇರೋದು ಅಲೋಜೆನಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್. ಅಲೋಜೆನಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಬೇರೆಯವರದ್ದು ಸೆಲ್ಸ್ ಮ್ಯಾಚ್ಡ್ ಅಂತ ಹೇಳ್ಬೋದು. ಮ್ಯಾಚ್ಡ್ ಅಂತ ಹೇಳಿದರೆ ನಿಮ್ಮ ಅಕ್ಕ ಅಣ್ಣ ತಮ್ಮಂದಿರು ಅವರದ್ರಿಂದ ನಾವು ಸ್ಟೆಮ್ ಸೆಲ್ಸ್ ಅನ್ನು ತೆಗೆದು ಅವರ ಸ್ಟೆಮ್ ಸೆಲ್ಸ್ ಅನ್ನು ನಿಮ್ಮ ಬಾಡಿ ಒಳಗೆ ಹಾಕ್ಬೋದು. ಕೆಲವೊಮ್ಮೆ ಅನ್ರಿಲೇಟೆಡ್ ಅಂತ ಕೊಡ್ತೇವೆ, ಅಂದರೆ ಬೋನ್ ಮ್ಯಾರೋ ರಿಜಿಸ್ಟ್ರಿ ಅಂತ ಇರ್ತವೆ. ಈಗೇನಿದೆ ಅಂತ ಜಗತ್ತಿನಲ್ಲಿ ಕೆಲವರು ತಮ್ಮ ತಮ್ಮ ಟೈಪ್ ಬೋನ್ ಮ್ಯಾರೋ ಟೈಪ್ ಇದು ಅವರು ಎಚ್ ಎಲ್ ಐ ಟೈಪಿಂಗ್ ಮೂಲಕ ಅದು ರಿಜಿಸ್ಟರ್ ಮಾಡ್ತಾರೆ. ಆಗ ನಮ್ಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ, ಕೆಲವೊಮ್ಮೆ ಅವರ ಈಗ ಎನಿಸ್ಕೊಳ್ಳಿ ಒಬ್ಬ ಪೇಷೆಂಟಿಗೆ ಅಣ್ಣ ತಮ್ಮಂದಿರಿಲ್ಲ, ಮ್ಯಾಚಿಂಗ್ ಇಲ್ಲ, ಆಗ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ರಿಜಿಸ್ಟ್ರಲ್ಲಿ ನೋಡ್ತೇವೆ ಮ್ಯಾಚ್ಡ್ ಇದೆ. ಸೊ ಆ ಪೇಷೆಂಟ್ಸ್ ಅನ್ನು ನಾವು ಸ್ಟೆಮ್ ಸೆಲ್ಸ್ ಅವರ ಸ್ಟೆಮ್ ಸೆಲ್ಸ್ ಇವರಿಗೆ ಕೊಡ್ಬೋದು. ಕೆಲವೊಮ್ಮೆ ನಾವು ಅಮ್ಮಂದು ಮತ್ತು ಅಮ್ಮದಿಂದ ಇಲ್ಲ ತಾಯಿಯಿಂದ ಇಲ್ಲ ತಂದೆಯಿಂದ ಅವರಿಂದ ಕೂಡ ಸೆಲ್ಸ್ ತಗೊಳ್ಬೋದು. ಅದೇ ಅದು ಹಾಫ್ ಮ್ಯಾಚ್ ಇರ್ತದೆ. ಸೊ ಟೂ ಟೈಪ್ಸ್ ಆಫ್ ಟ್ರಾನ್ಸ್ಪ್ಲಾಂಟೇಷನ್. ಸೊ ನೀವು ಆಗಲೇ ಟೈಪ್ಸ್ ಆಫ್ ಡಯಾಗ್ನೋಸಿಸ್ ಹೇಳಿದರೆ ಹೇಗೆ ಕಂಡುಹಿಡಿಬಹುದು ಈ ಕಾಯಿಲೆ ಅಂತ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ಬೋದು, ಎಷ್ಟೆಲ್ಲ ಟೈಪ್ಸ್ ಇದೆ? ಸೊ ಬ್ಲಡ್ ಕ್ಯಾನ್ಸರ್ಸ್ ಟೈಪ್, ಸೊ ಅದೇ ಹೇಳಿದ್ದು. ಸೊ ಮಕ್ಕಳಲ್ಲಿ ನಾರ್ಮಲಿ ಇರೋದು ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ. ಅಡಲ್ಟ್ಸಲ್ಲಿ ಕೂಡ ಬರುತ್ತೆ ಅಕ್ಯೂಟ್ ಲುಕೀಮಿಯಾಸ್. ಅದರಲ್ಲಿ ಅಡಲ್ಟ್ಸಲ್ಲಿ ತುಂಬಗಳಿವೆ, CLL CML ಅಂತ. CML ಮಕ್ಕಳಲ್ಲಿ ಕೂಡ ಬರ್ಬೋದು. ಸೆಕೆಂಡ್ ಇರೋದು ಲಿಂಫೋಮಾಸ್. ಲಿಂಫೋಮಾಸ್ ಮಕ್ಕಳಲ್ಲಿ ಪ್ಲಸ್ ಅಡಲ್ಟ್ಸ್ ಇಬ್ಬರಲ್ಲೂ ಬರುತ್ತೆ ಲಿಂಫೋಮಾಸಲ್ಲಿ. ಅದರಲ್ಲಿ ಕೂಡ ಎರಡು ಟೈಪ್ಸ್ಗಳಿವೆ, ಹಾಚ್ಕಿನ್ಸ್ ಲಿಂಫೋಮಾ, ನಾನ್ ಹಾಚ್ಕಿನ್ಸ್ ಲಿಂಫೋಮಾ ಅಂತ. ಈ ಮಕ್ಕಳಲ್ಲೂ ಬರುತ್ತೆ, ಅಡಲ್ಟ್ಸಲ್ಲೂ ಕೂಡ ಬರುತ್ತೆ. ಸೆಕೆಂಡ್ ಲಾಸ್ಟ್ ಇರೋದು ವೆರೈಟಿ ಮಲ್ಟಿಪಲ್ ಮೈಲೋಮಾ, ವಿಚ್ ಇಸ್ ಸೀನ್ ಓನ್ಲಿ ಇನ್ ಅಡಲ್ಟ್ಸ್. ಓಕೆ, ಸೊ ಇದನ್ನು ಕಂಡುಹಿಡಲಿಕ್ಕೆ ಬೇರೆ ಬೇರೆ ವಿಧಾನಗಳಿವೆ, ವಿಧಾನಗಳ ಬಗ್ಗೆ ಹೇಳ್ಬೋದು? ಸೊ ಅದೇ ಲುಕೀಮಿಯಾಸ್ ನಾವು ಕಂಡುಹಿಡಿಯಲಿಕ್ಕೆ ನಾವು ಫಸ್ಟ್ ಟೆಸ್ಟ್ ಮಾಡೋದು ಅಂತ ಹೇಳಿದ್ದು, ನಾನು ಹೇಳಿದ ಪ್ರಕಾರ ಬ್ಲಡ್ ಟೆಸ್ಟ್ ಮಾಡೋದು. ನಾವು CBC ನಾರ್ಮಲ್ ಕಂಪ್ಲೀಟ್ ಬ್ಲಡ್ ಕೌಂಟ್ ಟೆಸ್ಟಲ್ಲಿ ಹಿಮೋಗ್ಲೋಬಿನ್, ಪ್ಲೇಟ್ಲೆಟ್ ಮತ್ತು ಬಿಳಿ ರಕ್ತ ಕಣದು ಪರಿಶೋಧನೆ ಮಾಡೋದು. ಬಿಳಿ ರಕ್ತ ಕಣ ಜಾಸ್ತಿ ಇದ್ದಲ್ಲಿ, ಹಿಮೋಗ್ಲೋಬಿನ್ ಕಮ್ಮಿ ಇದ್ದಲ್ಲಿ, ಪ್ಲೇಟ್ಲೆಟ್ಸ್ ಕಮ್ಮಿ ಇದ್ದಲ್ಲಿ, ಮತ್ತು ಪೆರಿಫಲ್ ಸ್ಮಿಯರ್ ಅಂತ ಮಾಡ್ತೇವೆ. ಅಂದರೆ ನಾವು ರಕ್ತ ನಾರ್ಮಲ್ ಬ್ಲಡ್ ಟೆಸ್ಟಲ್ಲಿ ಪೆರಿಫಲ್ ಸ್ಮಿಯರ್ ಮೈಕ್ರೋಸ್ಕೋಪಲ್ಲಿ ನೋಡಿಕೊಂಡು ನಾವು ಕೆಟ್ಟ ಕಣಗಳನ್ನು ನೋಡ್ತೇವೆ, ಅದನ್ನು ಬ್ಲಾಸ್ ಅಂತ ಹೇಳ್ತೇವೆ. ಅದು ಬ್ಲಾಸ್ ಪರ್ಸೆಂಟೇಜ್ ಎಲ್ಲ ನೋಡಿಕೊಂಡು ನಾವು ಕ್ಯಾನ್ಸರ್ನ ಡಯಾಗ್ನೋಸ್ ಮಾಡೋದು. ಡೆಫಿನೆಟ್ ಆಗಿ ಡಯಾಗ್ನೋಸ್ ಮಾಡಬೇಕಾದ್ರೆ ನಾವು ಬೋನ್ ಮ್ಯಾರೋ ಆಸ್ಪಿರೇಷನ್ ಪ್ಲಸ್ ಬಯೋಪ್ಸಿ ಅಂತ ಮಾಡ್ತೇವೆ. ಲಿಂಫೋಮಾದಲ್ಲಿ ಕೂಡ ನಾವು ಸ್ಟೇಜ್ ಡಯಾಗ್ನೋಸ್ ಮಾಡೋದು ಹೇಗೆ ಅಂತ ಹೇಳಿದರೆ, ಬಯೋಪ್ಸಿ ಮಾಡಿ, ಅಂದರೆ ಲಿಂಫ್ ನೋಡ್ ದೊಡ್ಡದಾದದ್ದು ಲಿಂಫ್ ಗಡ್ಡೆ ಇದೆಲ್ಲ, ಅದರಿಂದ ನಾವು ಪೀಸ್ ತೆಗೆದು ನಾವು ಅದರಲ್ಲಿ ಟೆಸ್ಟ್ ಮಾಡ್ತೇವೆ ಲಿಂಫೋಮಾ ಡಯಾಗ್ನೋಸ್ ಮಾಡಲಿಕ್ಕೆ. ಮಲ್ಟಿಪಲ್ ಮೈಲೋಮಾ ನಾವು ಡಯಾಗ್ನೋಸ್ ಮಾಡೋದು ರಕ್ತದಲ್ಲಿ ಪ್ರೋಟೀನ್ ಕಂಟೆಂಟ್ ಅನ್ನು ನೋಡಿ ಪ್ಲಸ್ ಬೋನ್ ಮ್ಯಾರೋ ಟೆಸ್ಟ್ ಮಾಡಿ ಪತ್ತೆ ಹಚ್ಚಬಹುದು. ಓಕೆ, ಸೊ ಇಮ್ಯುನೋಥೆರಪಿ ಅನ್ನುವಂಥದ್ದು ಒಂದು ಚಿಕಿತ್ಸಾ ವಿಧಾನಗಳಲ್ಲಿ ಒಂದು ಅಲ್ವಾ? ಸೊ ಇಮ್ಯುನೋಥೆರಪಿ ಅಂದರೆ ಏನು? ಸೊ ಇತ್ತೀಚೆಗೆ ನೀವು ಕೇಳಿರಬೇಕು, ಇಮ್ಯುನೋಥೆರಪಿ ಈಸ್ ಅ ನ್ಯೂ ಕೈಂಡ್ ಆಫ್ ಟ್ರೀಟ್ಮೆಂಟ್ ವಿಚ್ ಹಸ್ ಕಮ್ ಈಗ ಕ್ಯಾನ್ಸರಲ್ಲಿ ಬರ್ತಾ ಇದೆ. ಸೊ ಇಮ್ಯುನೋಥೆರಪಿ ಅಂತ ಏನು ಹೇಳಿದರೆ, ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಗಳಿರ್ತವೆ, ಅಂದರೆ ಬಿ ಸೆಲ್ಸ್, ಟಿ ಸೆಲ್ಸ್. ಸೊ ಯಾವಾಗ ನಮಗೆ ಶರೀರದಲ್ಲಿ ಇನ್ಫೆಕ್ಷನ್ ಆದಲ್ಲಿ ಈ ರೋಗ ನಿರೋಧಕ ಶಕ್ತಿ ಇಮ್ಯೂನ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ಈ ಇನ್ಫೆಕ್ಷನ್ಗಳನ್ನು ನಾಶ ಮಾಡುತ್ತವೆ. ಸಿಮಿಲರ್ಲಿ ಇದು ಇಮ್ಯುನೋಥೆರಪಿ ಇದೇನು ಮಾಡ್ತದೆ ಅಂತ ಹೇಳಿದರೆ, ನಾವು ಇಮ್ಯುನೋಥೆರಪಿ ಈಸ್ ಒನ್ ಕೈಂಡ್ ಆಫ್ ಇಂಜೆಕ್ಷನ್. ಈ ಇಂಜೆಕ್ಷನ್ ನಾವು ಕೊಡುವಾಗ ನಮ್ಮ ಶರೀರದಲ್ಲಿ ಇಮ್ಯೂನ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ನಮ್ಮ ಶರೀರದಲ್ಲಿರುವ ಕೆಟ್ಟ ಕ್ಯಾನ್ಸರ್ ಕಣಗಳನ್ನು ನಾಶ ಮಾಡುತ್ತವೆ. ಸೊ ಇಮ್ಯುನೋಥೆರಪಿದು ಅಡ್ವಾಂಟೇಜ್ ಅಂತ ಕೇಳಿದರೆ ಏನಂತ ಹೇಳಿದರೆ, ಇಮ್ಯುನೋಥೆರಪಿಯಿಂದ ಜಾಸ್ತಿ ಸೈಡ್ ಇಫೆಕ್ಟ್ ಆಗುವುದಿಲ್ಲ. ನಾನು ಮುಂಚೆ ಹೇಳಿದ ಹಾಗೆ ಕೀಮೋಥೆರಪಿಯಲ್ಲಿ ಕೂದಲು ಹೋಗುವುದು, ಬಾಂತಿ ಆಗುವುದು, ಬೇದಿ ಆಗುವುದು, ಇದೆಲ್ಲ ಸೈಡ್ ಇಫೆಕ್ಟ್ಸ್
ಇಮ್ಯುನೋಥೆರಪಿಯಲ್ಲಿ ಆಗುದಿಲ್ಲ. ಓನ್ಲಿ ಡಿಸ್ಅಡ್ವಾಂಟೇಜ್ ಆಫ್ ಇಮ್ಯುನೋಥೆರಪಿ ಈಗ ಎಟ್ ಪ್ರೆಸೆಂಟ್ ಅಂತ ಕೇಳಿದ್ರೆ, ಇಮ್ಯುನೋಥೆರಪಿ ಸ್ವಲ್ಪ ಎಕ್ಸ್ಪೆನ್ಸಿವ್, ಅಂದ್ರೆ ಒಂದು ಇಂಜೆಕ್ಷನ್ಗೆ ಕಾಸ್ಟ್ ಅರೌಂಡ್ 2 lakhs 2.5 lakhs ಇರ್ತದೆ. ಸೊ ಈ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಕೀಮೋಥೆರಪಿ ಮಾಡ್ಬೇಕಂತಲ್ಲ, ಖಾಲಿ ಇಮ್ಯುನೋಥೆರಪಿ. ಆದ್ರೆ ಈಗ ಬ್ಲಡ್ ಕ್ಯಾನ್ಸರ್ ಅಲ್ಲಿ ನಾವು ಇಮ್ಯುನೋಥೆರಪಿ ಮಲ್ಟಿಪಲ್ ಮೈಲೋಮಾ ಒಂದು ಬಿಟ್ಟು, ಮಲ್ಟಿಪಲ್ ಮೈಲೋಮಾ ಅದು ಟಾರ್ಗೆಟೆಡ್ ಥೆರಪಿ ಅಂತ ಹೇಳ್ತೇವೆ. ಸೊ ಇಮ್ಯುನೋಥೆರಪಿ ನಾರ್ಮಲಿ ನಾವು ಕೊಡೋದು ಲಿಂಫೋಮಾಸ್ ಅಲ್ಲಿ, ಅದು ಅಪ್ಫ್ರಂಟ್ ಯಾರಿಗೂ ಕೊಡ್ತಾ ಇಲ್ಲ. ಫಸ್ಟಿಗೆ ನಾವು ಕೊಡೋದು ಕೀಮೋಥೆರಪಿ ಎಲ್ಲ ಲ್ಯುಕೀಮಿಯಾ ನ್ಯೂ ಕ್ಯಾನ್ಸರ್ ಪೇಷಂಟ್ಸ್ ಅನ್ನು, ರಿಲ್ಯಾಪ್ಸ್ ಸೆಟ್ಟಿಂಗ್ ಅಲ್ಲಿ ನಾವು ಇದು ಕೊಡ್ತೇವೆ. ಕೀಮೋಥೆರಪಿ ಅನ್ನುವಂಥ ಟ್ರೀಟ್ಮೆಂಟ್ ಹೇಗಿರುತ್ತೆ? ಕೀಮೋಥೆರಪಿ ನಾನು ಹೇಳಿದ ಪ್ರಕಾರ, ಕೀಮೋಥೆರಪಿ ಇಸ್ ಒನ್ ಕೈಂಡ್ ಆಫ್ ಇಂಜೆಕ್ಷನ್. ಕ್ಯಾನ್ಸರ್ ಕಾಯಿಲೆಯಲ್ಲಿ ಕೊಡುವ ಇಂಜೆಕ್ಷನ್ ನಾವು ಕೀಮೋಥೆರಪಿ ಅಂತ ಹೇಳ್ತೇವೆ. ಸೊ ನಾರ್ಮಲಿ ಅದರದ್ದು ಮಿಸ್ಇಂಟರ್ಪ್ರಿಟೇಷನ್ ಅಂದರೆ ಜನರಲ್ಲಿ ಇರೋದು ಏನಂತ ಹೇಳಿದರೆ, ಕೀಮೋಥೆರಪಿ ಅಂದರೆ ತುಂಬ ಪೇಯ್ನ್ಫುಲ್. ಸೊ ಈ ಕಾರ್ಯಕ್ರಮದ ಮೂಲಕ ನಾನು ಏನು ಹೇಳಬೇಕಂತ ಹೇಳಿದರೆ, ಕೀಮೋಥೆರಪಿ ಇಸ್ ನಾಟ್ ಅಟ್ ಆಲ್ ಪೇಯ್ನ್ಫುಲ್. ಕೀಮೋಥೆರಪಿ ಇಸ್ ಲೈಕ್ ನಾರ್ಮಲ್ ಇಂಜೆಕ್ಷನ್. ಈಗ ನಾವು ನೀವು ಇನ್ಫೆಕ್ಷನ್ ಇದ್ದಾಗ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ, ಹಾಗೆಯೇ ಒಂದು ಇಂಜೆಕ್ಷನ್ ಇರ್ತದೆ, ನಾರ್ಮಲ್ ಆಗಿ ಆ್ಯಂಟಿಬಯೋಟಿಕ್ಸ್ ಇದು ಇಂಜೆಕ್ಷನ್ ಹೋಗ್ತಾ ಇರ್ತದೆ. ಸೊ ಅದು ದ್ಯಾಟ್ ಈಸ್ ಕೀಮೋಥೆರಪಿ. ಸೊ ಇಟ್ ಈಸ್ ನಾಟ್ ಅಟ್ ಆಲ್ ಪೇಯ್ನ್ಫುಲ್. ಸೈಡ್ ಇಫೆಕ್ಟ್ಸ್ ನಾನು ಹೇಳಿದ ಹಾಗೆ, ಕೂದಲು ಹೋಗ್ಬೋದು, ವಾಂತಿ ಆಗ್ಬೋದು, ಬೇದಿ ಆಗ್ಬೋದು, ಬಿಳಿ ರಕ್ತ ಕಣ ಕಮ್ಮಿಯಾಗಿ ಇನ್ಫೆಕ್ಷನ್ ಆಗಬಹುದು. ಇದಕ್ಕೆಲ್ಲ ಡೀಲ್ ಮಾಡಲಿಕ್ಕೆ ಟ್ರೀಟ್ಮೆಂಟ್ ಈಗಳಿವೆ. ಸೊ ಅದಕ್ಕೆ ಕೀಮೋಥೆರಪಿಯನ್ನು ಹೆದರುವಂಥದ್ದೇನಿಲ್ಲ. ಅದು ಯಾವ ರೀತಿ ಇರುತ್ತೆ, ಈಗ ಡೈಲಿ ತಗೊಳ್ಬೇಕಾ ಟ್ರೀಟ್ಮೆಂಟ್ ಅಲ್ಲಿ? ಸೊ ಬೇರೆ ಬೇರೆ ಟೈಪ್ ಇದು ಕ್ಯಾನ್ಸರಿಗೆ ಬೇರೆ ಬೇರೆ ರೆಜಿಮೆನ್ ಅಂತ ಹೇಳ್ತೇವೆ. ಕೆಲವು ಕೀಮೋಥೆರಪಿ ಇಂಜೆಕ್ಷನ್ ನಾವು 3 ವಾರಕ್ಕೊಮ್ಮೆ ಕೊಡ್ತೇವೆ, ಕೆಲವು ಇಂಜೆಕ್ಷನ್ಗಳನ್ನು ವಾರ ಕೊಡ್ತೇವೆ, ಅದು ಡೋಸ್ ಬೇರೆ ಇರ್ತದೆ. ಮತ್ತು ಕೆಲವು ಕೀಮೋಥೆರಪಿಯನ್ನು 4 ವಾರಕ್ಕೊಮ್ಮೆ ಕೊಡ್ತೇವೆ. ಸೊ ಕೆಲವು ಇಂಜೆಕ್ಷನ್ಗಳು 2 ಗಂಟೆದು ಇರ್ತದೆ, ಕೆಲವು ಇಂಜೆಕ್ಷನ್ಗಳು 24 ಗಂಟೆ ಕಂಟಿನ್ಯೂಸ್ ಹೋಗ್ತದೆ, ಆಗ ಪೇಷಂಟ್ ಅಡ್ಮಿಟ್ ಆಗಬೇಕಾಗತ್ತೆ. ಸೊ ಬೇರೆ ಬೇರೆ ಟೈಪ್ ಇದು ಕೀಮೋಥೆರಪಿ ರೆಜಿಮೆನ್ಸ್ ಗಳಿವೆ. ಈ ಟ್ರೀಟ್ಮೆಂಟ್ ಅನ್ನು ಕೊಟ್ಟ ನಂತರ ಎಷ್ಟು ಸಮಯ ತನಕ ಈ ವಾಂತಿ ಬೇದಿ ಎಲ್ಲ ಲಕ್ಷಣಗಳು ಕಾಣ? ಸೊ ನಾರ್ಮಲಿ ವಾಂತಿ ಬೇದಿ ಆಗೋದು ಫಸ್ಟ್ 1 week ಅಂತ ಹೇಳ್ಬೋದು. ನಾವು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೇವೆ, ವಾಂತಿ ಬೇದಿ ಕಂಟ್ರೋಲ್ ಮಾಡ್ಲಿಕ್ಕೆಲ್ಲ ನಾವು ಟ್ಯಾಬ್ಲೆಟ್ಸ್ ಕೊಡ್ತೇವೆ. ಕೂದಲು ನಾನು ಹೇಳಿದ ಹಾಗೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗೋ ತನಕ ಕೂದಲು ಹೋಗೋ ಚಾನ್ಸ್ ಇರ್ತದೆ. ಕೆಲವರಿಗೆ ಕೂದಲು ಹೋಗ್ತದೆ, ಕೆಲವರಿಗೆ ಕೂದಲು ಹೋಗೋದಿಲ್ಲ, ಎಲ್ಲರಿಗೂ ಹೋಗ್ತದಂತ ಅಲ್ಲ. ಅದೇ ಕೂದಲು ಹೋಗಿದ್ದು ಪೇಷಂಟ್ಸ್ ಅಲ್ಲಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಮುಗ್ದಾದ್ಮೇಲೆ ಕಂಪ್ಲೀಟ್ ಆಗಿ ವಾಪಸ್ ಬರುತ್ತೆ. ಆ ಟೈಮಲ್ಲಿ ಫುಡ್ ಏನಾದರೂ ಚೇಂಜಸ್ ಏನಾದರೂ ಮಾಡಬೇಕಾ? ಫುಡ್ ಚೇಂಜಸ್ ಏನಿಲ್ಲ, ಅದೇ ನಾನು ಹೇಳಿದ್ದೆ. ನೀವು ನಿಮ್ಮ ನಾರ್ಮಲ್ ಡಯಟನ್ನು ಫಾಲೋ ಮಾಡಿ, ಮುಂಚಿನಾಗಿ ಏನು ತಿಂತಾ ಇದೆ ಊಟ ತಿಂಡಿ ಸರಿಯಾಗಿ ಮಾಡಿ, ಸೊ ದ್ಯಾಟ್ ಯು ಕ್ಯಾನ್ ಟಾಲರೇಟ್ ಕೀಮೋಥೆರಪಿ. ಓಕೆ, CML ಅಂದ್ರೆ ಏನು? ಸೊ CML ಇಸ್ ಅ ಒನ್ ಟೈಪ್ ಆಫ್ ಬ್ಲಡ್ ಕ್ಯಾನ್ಸರ್, ಅದನ್ನು ನಾವು ಕ್ರಾನಿಕ್ ಮೈಲಾಯ್ಡ್ ಲ್ಯುಕೀಮಿಯಾ ಅಂತ ಹೇಳ್ತೇವೆ. ಸೊ ನಮ್ಮ ರಕ್ತದಲ್ಲಿ ನಾನು ಬಿಳಿ ರಕ್ತ ಕಣಗಳು ಇವೆ ಅಂತ ಹೇಳಿದ್ದೆ, ಅದರಲ್ಲಿ ಕೂಡ ಟೈಪ್ ನ್ಯೂಟ್ರೋಫಿಲ್ ಅಂತ ಹೇಳ್ತೇವೆ. ಸೊ ಆ ನ್ಯೂಟ್ರೋಫಿಲ್ ಕಂಟೆಂಟ್ ಜಾಸ್ತಿ ಆದಲ್ಲಿ ಇದನ್ನು ಕ್ರಾನಿಕ್ ಮೈಲಾಯ್ಡ್ ಲ್ಯುಕೀಮಿಯಾ ಅಂತ ಹೇಳ್ತೇವೆ. ಸೊ ನಾರ್ಮಲಿ ಕ್ರಾನಿಕ್ ಮೈಲಾಯ್ಡ್ ಲ್ಯುಕೀಮಿಯಾ ಮಕ್ಕಳಲ್ಲೂ ಆಗ್ಬೋದು, ಅಡಲ್ಟ್ಸಲ್ಲೂ ಆಗ್ಬೋದು, ನಾರ್ಮಲಿ ಇರೋದು ಅಡಲ್ಟ್ಸಲ್ಲಿ. ಸೊ ಕ್ರಾನಿಕ್ ಮೈಲಾಯ್ಡ್ ಲ್ಯುಕೀಮಿಯಾ ಇಟ್ ಈಸ್ ನಾಟ್ ಕ್ಯೂರೇಬಲ್, ಬಟ್ ಇಟ್ ಈಸ್ ವೆರಿ ಮಚ್ ಕಂಟ್ರೋಲೇಬಲ್. ಸೊ ಅದರದ್ದು ಟ್ರೀಟ್ಮೆಂಟ್ ಕೂಡ ವೆರಿ ಸಿಂಪಲ್ ಇರ್ತದೆ. ಕ್ರಾನಿಕ್ ಮೈಲಾಯ್ಡ್ ಲ್ಯುಕೀಮಿಯಾದಲ್ಲಿ ಜಸ್ಟ್ 1 tablet ಇರ್ತದೆ, ನಾವು TK ಅಂತ ಹೇಳ್ತೇವೆ, ಟೈರೋಸಿನ್ ಕೈನೇಸ್ ಇನಿಬಿಟರ್. ಅದರಲ್ಲೂ ಕೂಡ ಟೈಪ್ಸ್ಗಳಿರ್ತವೆ, ಇಮ್ಯಾಟಿನಿಬ್, ಡಸಾಟಿನಿಬ್, ನಿಲಾಟಿನಿಬ್ ಅಂತ ಬೇರೆ ಬೇರೆ ಟೈಪ್ ಇದು ಟ್ಯಾಬ್ಲೆಟ್ ಇರ್ತದೆ. ಬಟ್ ಓನ್ಲಿ ಟ್ಯಾಬ್ಲೆಟಿಂದ, ಅಂದರೆ ಇಂಜೆಕ್ಷನ್ ಇಲ್ಲ ಅದಕ್ಕೆ, ಓನ್ಲಿ ಟ್ಯಾಬ್ಲೆಟಿಂದ ವಿ ಕ್ಯಾನ್ ಕಂಟ್ರೋಲ್ CML ಫಾರ್ ಮಚ್ ಲಾಂಗ್. ಅಂದರೆ CML ಪೇಷಂಟ್ಸ್ ತುಂಬ ವರ್ಷ ಬಾಳ್ತಾರೆ, ನಾರ್ಮಲ್ ಪೇಷಂಟ್ಸ್ ಹಾಗೆ ಮಕ್ಕಳಲ್ಲೂ ಬರಬಹುದು, ಅಡಲ್ಟ್ಸ್ ಅಲ್ಲೂ ಬರಬಹುದು. ಅಡಲ್ಟ್ಸ್ ಅಲ್ಲಿ ನಾರ್ಮಲಿ 50-60 ಆದ್ಮೇಲೆ ಬರೋದು ಚಾನ್ಸಸ್ ಆಯ್. ಆದ್ರೆ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಬೌಟ್ CML ಅಂತ ಹೇಳಿದ್ರೆ, ಜಸ್ಟ್ ವಿತ್ 1 tablet ಯು ಆರ್ ಕ್ಯಾನ್ಸರ್ ಫ್ರೀ ಫಾರ್ ಮೆನಿ ಇಯರ್ಸ್. ಅದಕ್ಕೆ ಟ್ರೀಟ್ಮೆಂಟ್ ಅನ್ನುವಂಥದ್ದು ಖಾಲಿ ಟ್ಯಾಬ್ಲೆಟ್ಸ್, ಯಾವುದೇ ಟ್ರೀಟ್ಮೆಂಟ್ಸ್ ಬೇಕಂತ ಇಲ್ಲ. ಸೊ ಹೊಸ ಚಿಕಿತ್ಸಾ ವಿಧಾನಗಳು ಈ ಬ್ಲಡ್ ಕ್ಯಾನ್ಸರ್ ಅನ್ನೋದಕ್ಕೆ ಮುಂಚಿನಿಂದ ಬಂದಿರುವಂತಹ ವಿಧಾನಗಳನ್ನು ಬಿಟ್ಟು ಹೊಸದಾಗಿ ಯಾವೆಲ್ಲ ವಿಧಾನಗಳು ಇದೆ, ಚಿಕಿತ್ಸಾ ವಿಧಾನ? ಸೊ ಈಗ ಹೊಸದಾಗಿ ಏನು ಬಂದಿದೆ ಅಂತ ಹೇಳಿದ್ರೆ, ಕಾರ್ ಟೀಸೆಲ್ ಥೆರಪಿ ಅಂತ ಹೇಳ್ತೇವೆ. ಕಾರ್ ಟೀಸೆಲ್ ಥೆರಪಿ ಅಂದ್ರೆ ಕೈಮರಿಕ್ ಆಂಟಿಜನ್ ರಿಸೆಪ್ಟರ್ ಥೆರಪಿ ಅಂತ. ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿರುವ ವೈಟ್ ಬ್ಲಡ್ ಸೆಲ್ ಬಿಳಿ ರಕ್ತ ಕಣಗಳನ್ನು ತೆಗೆದು ಏಫೆರೆಸಿಸ್ ಥ್ರೂ ಮಾಡ್ತಾರೆ. ಏಫೆರೆಸಿಸ್ ಅಂದ್ರೆ ನಮ್ಮ ಶರೀರದಲ್ಲಿರುವ ರಕ್ತ ಕಣಗಳನ್ನು ಬೇರೆ ಬೇರೆ ಮಾಡುವ ಒಂದು ಮೆಷಿನ್. ಅದರಿಂದ ನಾವು ಬಿಳಿ ರಕ್ತ ಕಣವನ್ನು ಸಪ್ರೇಟ್ ಮಾಡಿ ಅದನ್ನು ಆ ಬಿಳಿ ರಕ್ತ ಕಣಗಳನ್ನು ಲ್ಯಾಬಲ್ಲಿ ಜೆನೆಟಿಕಲಿ ಮಾಡಿಫೈ, ಅಂದರೆ ಆ ಮಾಡಿಫೈ ಮಾಡಿ ಆ ಸೆಲ್ಸನ್ನು ನಾವು ವಾಪಸ್ ಆ ಪೇಷಂಟಿಗೆ ಹಾಕ್ತೇವೆ. ಸೊ ಬೇಸಿಕಲಿ ಏನಂತ ಹೇಳಿದರೆ, ಈ
ಈ ಕಾಟಿಸ್ ಥೆರಪಿಯಲ್ಲಿ ನಮ್ಮ ಶರೀರದಲ್ಲಿ ಬರೋ ರೋಗ ನಿರೋಧಕ ಶಕ್ತಿ ಆಕ್ಟಿವೇಟ್ ಮಾಡಿ ಕ್ಯಾನ್ಸರ್ ಕೆಟ್ಟ ಕ್ಯಾನ್ಸರ್ ಕಣಗಳನ್ನು ನಾಶ ಮಾಡುತ್ತವೆ. ಸೊ ಇತ್ತೀಚೆಗೆ ಇದು ಈಗ ಇದು USA ಯುರೋಪಲ್ಲಿ ಅಲ್ಲೆಲ್ಲ ನಡೀತಾ ಇದೆ. ಆ್ಯಂಡ್ ಇಟ್ಸ್ ನಾರ್ಮಲಿ ಇದು ಥೆರಪಿ ಮಚ್ ಅಂದರೆ ರಿಲ್ಯಾಪ್ಸ್ ಸೆಟ್ಟಿಂಗಲ್ಲಿ ಅಂದರೆ ಎರಡು ಮೂರು ಟ್ರೀಟ್ಮೆಂಟ್ ಕೊಟ್ಟಾದಮೇಲೂ ಕಾಯಿಲೆ ವಾಪಸ್ ಬಂದಿದೆ ಅಂಥ ಪೇಷಂಟ್ಸಲ್ಲಿ ಲುಕೀಮ್ಯಾಸ್ ಇರಲಿ ಲಿಂಫೋಮದಲ್ಲಿ FDA ಅಪ್ರೂವ್ ಆಗಿದೆ. ಇಂಡಿಯಾದಲ್ಲಿ ಈಗಿನವರೆಗೆ ಟ್ರೀಟ್ಮೆಂಟ್ ಬಂದಿಲ್ಲ. ಓನ್ಲಿ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಬಾಂಬೆಯಲ್ಲಿ ಈಗ ಟ್ರಯಲ್ ನಡೀತಾ ಇದೆ ಅಂದರೆ ಎಕ್ಸ್ಪೆರಿಮೆಂಟ್. ಅವರು IIT ಬಾಂಬೆಯಿಂದ ಸೆಲ್ಸನ್ನು ಮಾಡಿ ಟ್ರೀಟ್ಮೆಂಟ್ ಈಗ ಇದು ಯಂಗರ್ ಪಾಪ್ಯುಲೇಷನಲ್ಲಿ ಕೊಡ್ತಾ ಇದ್ದಾರೆ. ಓನ್ಲಿ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದರೆ ಒಂದು ಅಂತ ಹೇಳಿದರೆ ಭಾರತದಲ್ಲಿ ಕಂಪ್ಲೀಟಾಗಿ ಬರಲಿಲ್ಲ ಅದು. ಸೆಕೆಂಡ್ ಅಂತ ಹೇಳಿದರೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್, ಅದರ ಖರ್ಚು ಅರೌಂಡ್ 3-4 crore ಇರ್ತದೆ. ಓಕೆ, ಸೊ ಬ್ಲಡ್ ಕ್ಯಾನ್ಸರ್ ಒಮ್ಮೆ ಕಂಪ್ಲೀಟಾಗಿ ಗುಣಮುಖ ಆದ ಮೇಲೆ ಎಷ್ಟು ಸಲ ಮರುಕಳಿಸಬಹುದು? ಸೊ ಅದೇ ಹೇಳಿದೆ, ಲುಕೀಮ್ಯಾಸಲ್ಲಿ 50% ಚಾನ್ಸ್ ಇರ್ತದೆ, ಲಿಂಫೋಮಾಸದಲ್ಲಿ 4th ಸ್ಟೇಜಲ್ಲಿ 30% ಚಾನ್ಸ್ ಇರ್ತದೆ. ಮಲ್ಟಿಪಲ್ ಮೈಲೋಮಾ ಕ್ಯೂರ್ ಇಲ್ಲ, ಆದರೆ ವಿ ಕ್ಯಾನ್ ಕಂಟ್ರೋಲ್. ಸೊ ನಾರ್ಮಲಿ ನಾವು ಫಾಲೋಅಪಲ್ಲಿ ಇರ್ತೇವೆ ಪೇಷಂಟ್ಸನ್ನು, ಎಲ್ಲ ಟ್ರೀಟ್ಮೆಂಟ್ ಮುಗ್ದ ಎವ್ರಿ 3 months ನಾವು ಬ್ಲಡ್ ಟೆಸ್ಟ್ ಮಾಡಿ ಕರಿತೇವೆ, ಇಲ್ಲ ಎಕ್ಸಾಮಿನೇಷನ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಅವ್ರನ್ನ ಕರಿತೇವೆ. ಸೊ ಅದರಿಂದ ನಮಗೆ ನಾರ್ಮಲಿ ಕ್ಯಾನ್ಸರ್ ನಾವು ಮೋರಲೆಸ್ ಏನು ಹೇಳೋದಂತ ಹೇಳಿದರೆ ಫಸ್ಟ್ 2 years ಆಫ್ ಕಂಪ್ಲೀಷನ್ ಅಂದರೆ ಆಫ್ ಟ್ರೀಟ್ಮೆಂಟಲ್ಲಿ ಕಾಯಿಲೆ ವಾಪಸ್ ಬರಲಿಲ್ಲ ಅಂತ ಹೇಳಿದರೆ ಕಾಯಿಲೆ ವಾಪಸ್ ಬರೋ ಚಾನ್ಸ್ ಕಮ್ಮಿ ಆಗ್ತಾ ಹೋಗ್ತದೆ. ಪದೇ ಪದೇ ಬಾರಿ ಬರ್ತಾ ಇರ್ಬೋದು ಕಾಯಿಲೆ. ಸೊ ಫಸ್ಟ್ 2 years ನಾವು ಕ್ಲೋಸ್ ಮಾನಿಟರ್ ಮಾಡ್ತೇವೆ ಅಂದರೆ ಎವ್ರಿ 3 months ನಾವು ಕರಿತೇವೆ. ಸೊ ಚಾನ್ಸಸ್ ದಟ್ ಕಾಯಿಲೆ ವಾಪಸ್ ಬರೋದಿರೋದು ಫಸ್ಟ್ 2 years. 2 years ಆದಮೇಲೆ ಕ್ಯಾನ್ಸರ್ ವಾಪಸ್ ಬರೋ ಚಾನ್ಸ್ ಕಮ್ಮಿ ಆಗ್ತದೆ. ಓಕೆ, ಸೊ ಈ ಒಂದು ಕಾಯಿಲೆಯಿಂದಾಗಿ ಇನ್ಫೆಕ್ಷನ್ಸ್ ಆಗುವಂತಹ ಸಾಧ್ಯತೆಗಳಿದೆಯಾ? ಹೌದು. ಸೊ ನಾನು ಹೇಳಿದಾಗೆ ಲುಕೀಮಿಯಾಸ್, ಎಸ್ಪೆಷಲಿ ಲುಕೀಮಿಯಾಸಲ್ಲಿ ಏನಾಗ್ತದೆ, ಬಿಳಿ ರಕ್ತ ಕಣ ನಮ್ಮ ಶರೀರದಲ್ಲೂ ಬಿಳಿ ರಕ್ತ ಕಣ ನಾರ್ಮಲಿ ಇನ್ಫೆಕ್ಷನನ್ನು ಹೋರಾಡುವ ಕೆಲಸ ಮಾಡುತ್ತದೆ. ಆಗ ಏನ ಇದರಲ್ಲಿ ಲುಕೀಮಿಯಾಸಲ್ಲಿ ಏನಾಗುತ್ತೆ ಅಂದರೆ ಕೆಟ್ಟ ಬಿಳಿ ರಕ್ತ ಕಣಗಳು ಉತ್ಪತ್ತಿ ಆಗ್ತದೆ. ಈ ಕೆಟ್ಟ ಬಿಳಿ ರಕ್ತ ಕಣಗಳು ಜಾಸ್ತಿ ಆದರೂ ಕೂಡ ನಮ್ಮ ಶರೀರದಲ್ಲಿ ಬಿಳಿ ರಕ್ತ ಕಣ ಜಾಸ್ತಿ ಆದರೂ ಕೂಡ ಈ ಇನ್ಫೆಕ್ಷನನ್ನು ಹೋರಾಡುವ ಶಕ್ತಿ ಇರುವುದಿಲ್ಲ. ಅದಕ್ಕೆ ಏನಾಗ್ತದೆ, ಸಣ್ಣ ಪುಟ್ಟ ವೈರಲ್ ಇನ್ಫೆಕ್ಷನ್ ಇದ್ರೂ ಕೂಡ ನಮಗೆ ಸೀರಿಯಸ್ ಆಗಬಹುದು. ಸೊ ನಾರ್ಮಲಿ ವೈರಸ್ ಇನ್ಫೆಕ್ಷನ್ ಆಗಬಹುದು, ಎಪ್ಸ್ಟೀನ್ ಬಾರ್ ಹಾಗೆ ಬೇರೆ ಬೇರೆ ಇನ್ಫೆಕ್ಷನ್ಗಳಿವೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನ್ಯುಮೋನಿಯಾ ಆಗಬಹುದು, ಗ್ಯಾಸ್ಟ್ರೋಎಂಟರೈಟಿಸ್ ಆಗಬಹುದು, ಹೀಗೆ ಬೇರೆ ತಲೆಯಲ್ಲಿ ಆಬ್ಸೆಸ್ ಆಗಬಹುದು. ಫಂಗಸ್ ಇನ್ಫೆಕ್ಷನ್ ಆಲ್ಸೋ ಇಸ್ ವೆರಿ ಕಾಮನ್, ಎಸ್ಪೆಷಲಿ ಇನ್ ಅಕ್ಯೂಟ್ ಮೈಲಾಯ್ಡ್ ಲ್ಯುಕೀಮಿಯಾದಲ್ಲಿ ಫಂಗಸ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತದೆ. ಫಂಗಸಲ್ಲಿ ಏನು ನಾರ್ಮಲಿ ಎಫೆಕ್ಟ್ ಆಗೋ ಜಾಗ ಅಂತ ಹೇಳಿದರೆ ಲಂಗ್ಸ್, ಶ್ವಾಸಕೋಶನ ಎಫೆಕ್ಟ್ ಮಾಡುತ್ತೆ. ಆಗ ನಿಮೋನಿಯಾ, ಫಂಗಲ್ ನಿಮೋನಿಯಾ ಇರ್ತೇವೆ, ಫಂಗಸ್ ಆಬ್ಸೆಸ್ ಆಗಬಹುದು, ತಲೆಯಲ್ಲಿ ಆಬ್ಸೆಸ್ ಆಗಬಹುದು, ಹಾಗೆ ಬೇರೆ ಬೇರೆ ಟೈಪ್ ಇದು ಇನ್ಫೆಕ್ಷನ್ ಇರ್ತದೆ. ಓಕೆ, ಸೊ ನಮ್ಮ ಜೊತೆ ಒಬ್ಬರು ಕಾಲರ್ ಇದ್ದಾರೆ, ವಿನ್ಸೆಂಟ್ ರಾಡ್ರಿಗಸ್ ಅಂತ. ಹಲೋ, ಡಾಕ್ಟರ್ ಹತ್ರ ಮಾತಾಡಿ, ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು ಅವರ ಹತ್ರ. ಹೌದು, ಯಾಕಂದ್ರೆ ತಲೆಸೆಮೆ ಅದು ನನಗೆ ಬೇಕಿತ್ತು. ಓಕೆ, ಕೇಳಿ ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಡಾಕ್ಟ್ರೆ, ಇದು ಎಂತದ್ದು ಗೊತ್ತುಂಟಾ, ಇದು ತಲೆಸೆಮೆ ಮೇಜರ್ ಹೇಗೆ ಅದು? ಸೊ ಸೊ ಥ್ಯಾಲಿಸಿಮಿಯಾ ಮೇಜರ್ ಬ್ಲಡ್ ಕ್ಯಾನ್ಸರ್ ಅಲ್ಲ ಅವರೇ, ಅದು ಬಿನೈನ್ ಅಲ್ಲಿ ಬರುತ್ತೆ, ಅದು ಅದು ಬ್ಲಡ್ ಕ್ಯಾನ್ಸರ್ ಅಲ್ಲ. ಅದು ಮೇಜರ್ ಅಂದ್ರೆ ಬ್ಲಡ್ ಕೊಡ್ತಾನೆ ಇರ್ಬೇಕು ಮಕ್ಕಳಿಗೆ. ಹೌದೌದು ಹೌದು. ಆದ್ರೆ ಅದ್ರದ್ದೆಲ್ಲ ವಿಷಯ ಏನು ಡಾಕ್ಟರ್ ಅವರು ಹೇಳಲಿಲ್ಲ, ಅದೇ ಟಿವಿಯಲ್ಲಿ ಬಂದಿತ್ತು. ಅದೇ ನಾನು ಬೇರೆ ಎಲ್ಲ ಮಾತಾಡಿದ್ರು, ಅವರು ಲುಕೀಮಿಯಾದ್ದು ಮಾತಾಡಿದ್ರು, ಕ್ಯಾನ್ಸರ್ ಇದ್ದು ಮಾತಾಡಿದ್ರು, ಥಲಸೆಮಿಯಾ ಮೇಜರ್ ಇದ್ದು ಏನು ಮಾತಾಡ್ಲಿಲ್ಲ. ಅದೇ ನನಗೆ, ನನ್ನ ಮಗ ಒಂದು ಥಲಸೆಮಿಯಾ ಮೇಜರ್, ಓಕೆ, ಅದಕ್ಕೋಸ್ಕರ ನನಗೆ ಇಲ್ಲಿ ಅದರದ್ದು ಡೀಟೇಲ್ಸ್ ಎಲ್ಲ ಬೇಕಿತ್ತು ನನಗೆ. ಸೊ ಥ್ಯಾಲಿಸಿಮಿಯಾ ಮೇಜರ್ ಅಂತ ಹೇಳಿದರೆ ನಮ್ಮ ಇದು ಮೂಳೆ ಒಳಗೆ ಮಜ್ಜೆಯಲ್ಲಿ ಉತ್ಪತ್ತಿ ಆಗುವ RBC ಕೆಂಪು ರಕ್ತ ಕಣಗಳಲ್ಲಿ ಪ್ರಾಬ್ಲಮ್ ಇರೋದು. ಸೊ ನಾರ್ಮಲಿ ನಾವು ಅದು ಹೆರಿಡಿಟ್ರಿ ಇರ್ಬೋದು, ಹೆರಿಡಿಟ್ರಿ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸಸ್ ಇದು ಅಂದರೆ ಅನುವಂಶಿಕತೆ. ಸೊ ಸೆಕೆಂಡ್ ಇರೋದು ಥ್ಯಾಲಿಸಿಮಿಯಾ ಮೇಜರಿಗೆ ಟ್ರೀಟ್ಮೆಂಟ್ ನಾರ್ಮಲ್ ಇರೋದು ಟ್ರಾನ್ಸ್ಪ್ಲಾಂಟ್. ನೀವು ಯಾವ ನಿಮ್ದು ಊರಲ್ಲಿ? ನಮ್ಮದು ಇಲ್ಲಿ ಮಂಗಳೂರಿನಲ್ಲಿ. ಓಕೆ, ಸೊ ನಿಮ್ದು ನೀವು ಯಾವುದು ಹೆಮಟಾಲಜಿಸ್ಟ್ ಅನ್ನು ಭೇಟಿ ಮಾಡಿ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಇದು ನಾರ್ಮಲಿ ಈಗ KMC ಮಣಿಪಾಲದಲ್ಲಿ ಮಾಡ್ತಾ ಇದ್ದಾರೆ ಟ್ರಾನ್ಸ್ಪ್ಲಾಂಟ್. ಸಿಟ್ಟು ಮಾಡಿದೆ ಮಗನನ್ನ, ಮಗನನ್ನ ಅಲ್ಲಿ ಬ್ಲಡ್ ಕೊಟ್ಟು ಅಲ್ಲಿ ಮೆಡಿಸಿನ್ ಎಲ್ಲ ಅವನಿಗೆ ಅಲ್ಲಿಂದ ತಕೊಳ್ತಾನೆ. ಓಕೆ ಓಕೆ, ಅದೇ ನೀವು ಡೆಫಿನೇಟಿವ್ ಅದೇ ಡೆಫಿನೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ನಾರ್ಮಲಿ ನಾವು ಟ್ರಾನ್ಸ್ಪ್ಲಾಂಟೇ ಮಾಡುದು. ಅದಕ್ಕೆ ಬೇರೆ ಅವನಿಗೆ ಲಾಂಗ್ ಲೈಫ್ ಆದ್ರೆ ಬ್ಲಡ್ ಕೊಡ್ಬೇಕಂತ ಹೇಳ್ತೀರಿ ನೀವು?
ಲಾಂಗ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಲಾಂಗ್ ಲಾಂಗ್ ಟರ್ಮ್ ಕಂಟಿನ್ಯೂಸ್ ಆಗಿ ತಿಂಗಳ ತಿಂಗಳ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಟ್ಟರೆ ತುಂಬ ಸೈಡ್ ಇಫೆಕ್ಟ್ಸ್ ಇರ್ತದೆ. ಯಾಕೆಂದ್ರೆ ನಮ್ಮದು ಈ ಬ್ಲಡ್ ಅಲ್ಲಿ ಐರನ್ ಎಲ್ಲ ಜಾಸ್ತಿ ಇರ್ತದೆ. ಈ ಐರನ್ ಜಾಸ್ತಿ ಇದ್ದ ಕಾರಣ ಲಿವರಿಗೆ ಎಫೆಕ್ಟ್ ಆಗಬಹುದು, ಹಾರ್ಟಿಗೆ ಎಫೆಕ್ಟ್ ಆಗಬಹುದು. ಸೊ ತುಂಬ ಸೈಡ್ ಇಫೆಕ್ಟ್ಸ್ ಇರ್ತದೆ. ಸೊ ಕಂಟಿನ್ಯೂಸ್ ಆಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಡೋದು ಅದು ಸರಿಯಲ್ಲ. ಅದು ಸೊ ಫಾರ್ ಸಮ್ ಟೈಮ್ ನೀವು ಕೊಡ್ಬೋದು, ಅದ್ ನೀವು ಡೆಫಿನೇಟ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೇಕಂತ ಹೇಳಿದ್ದೆ ಇರೋದು ಟ್ರಾನ್ಸ್ಪ್ಲಾಂಟ್. ಸೊ ಅವನಲ್ಲಿ ಅಂದ್ರೆ ಬ್ಲಡ್ ಕಮ್ಮಿ ಆಗ್ತಾ ಉಂಟು, ಹೆಚ್ ಬಿ ಕಮ್ಮಿ ಆಗ್ತಾ ಉಂಟು. ಅದೇ 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 ಸೊ ಕಮ್ಮಿ ಆಗ್ತಾ ಉಂಟು, ಕೊಡದಿದ್ರೆ ಅವನಿಗೆ ಆಗುದು ಸಹ ಇಲ್ಲ. ಹೌದೌದು ಹೌದು. ಸೊ ನೀವು ಟ್ರಾನ್ಸ್ ಹೆಮಟಾಲಜಿಸ್ಟ್ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡಿ, ನಿಮ್ಗೆ ಟ್ರಾನ್ಸ್ಪ್ಲಾಂಟ್ ಗೆ ಅವರು ಗೈಡ್ ಮಾಡ್ತಾರೆ ನಿಮ್ಗೆ. ಆಯ್ತಾ? ಧನ್ಯವಾದಗಳು ವಿನ್ಸೆಂಟ್ ಅವರೇ ಕರೆ ಮಾಡಿದ್ದಕ್ಕೆ. ಸೊ ಬ್ಲಡ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ವಿ, ನೀವಾಗಲೇ ಹೇಳಿದ್ರಿ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಅಂತ ಈ ಬ್ಲಡ್ ಕ್ಯಾನ್ಸರ್ ಬಂದ ನಂತರ. ಸೊ ಇದರಿಂದಾಗಿ ಹಲವಾರು ಕಾಯಿಲೆಗಳಿಗೆ ಆ ಪೇಷಂಟ್ ತುತ್ತಾಗುವಂತಹ ಸಾಧ್ಯತೆಗಳಿವೆ. ಸೊ ಆ ಸಂದರ್ಭದಲ್ಲಿ ಯಾವೆಲ್ಲ ಚಿಕಿತ್ಸೆಗಳನ್ನು ಅವರಿಗೆ ನೀಡಬೇಕಾಗುತ್ತೆ, ಕಾಯಿಲೆಗಳು ಬರದಾಗಿ ಹೇಗೆ ಪ್ರಿವೆಂಟ್ ಮಾಡ್ಬೋದು ಬಂದ ನಂತರ? ಸೊ ಇನ್ಫೆಕ್ಷನ್ಸ್ ಆಗೋದು ಐದರ್ ಕ್ಯಾನ್ಸರಿಂದ ಆಗ್ಬೋದು ಇನ್ಫೆಕ್ಷನ್ ಅಂತ ಹೇಳಿದಾಗ, ಇಲ್ಲ ನಾವು ಕೊಡುವ ಟ್ರೀಟ್ಮೆಂಟಿಂದ ಬಿಳಿ ರಕ್ತ ಕಡಿಮೆ ರಕ್ತಕಣ ಕಡಿಮೆ ಆಗಿ ಆಗಬಹುದು. ಎರಡರಲ್ಲಿ ಕೂಡ ನೀವು ಆದಷ್ಟು ಬೇಗ ನಿಮ್ಮ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ಬಿಳಿ ರಕ್ತಕಣ ಇದು ಈಗ ಫೆಬ್ರಲ್ ನ್ಯೂಟ್ರೋಪಿನಿ ಅಂತ ಹೇಳ್ತೇವೆ ನಾರ್ಮಲಿ. ಬಿಳಿ ರಕ್ತಕಣ ಕಡಿಮೆ ಆಗಿ ಆಗುವ ಇನ್ಫೆಕ್ಷನ್ ಅನ್ನು ನಾವು ಫೆಬ್ರಲ್ ನ್ಯೂಟ್ರೋಪಿನಿ ಅಂತ ಹೇಳ್ತೇವೆ. ಸೊ ಮೇನ್ಲಿ ಇರೋದು ಟ್ರೀಟ್ಮೆಂಟ್, ಆದಷ್ಟು ಬೇಗ ಅವರಿಗೆ ಆಂಟಿಬಯೋಟಿಕ್ಸ್ ಕೊಡಬೇಕು. ಸೊ ಟ್ರೀಟ್ಮೆಂಟ್ ನಡೀತಾ ಇರೋದು ಪೇಷಂಟ್ಸ್, ಇಲ್ಲ ಬ್ಲಡ್ ಕ್ಯಾನ್ಸರ್ ಇರೋ ಪೇಷಂಟ್ ಜ್ವರ ಬಂದಾಗ ತಕ್ಷಣ ಹೋಗಿ ಆಸ್ಪತ್ರೆಗೆ ತೋರಿಸೋದು ಒಳ್ಳೆಯದು. ಓಕೆ. ಸೊ ಈ ಬ್ಲಡ್ ಕ್ಯಾನ್ಸರ್ನಿಂದಾಗಿ ನಮ್ಮ ದೇಹದ ಯಾವೆಲ್ಲ ಭಾಗಗಳು ಎಫೆಕ್ಟ್ ಆಗುತ್ತೆ? ಸೊ ಬ್ಲಡ್ ಕ್ಯಾನ್ಸರಲ್ಲಿ ಬ್ಲಡ್ ನಮ್ಮ ಎಲ್ಲ ಶರೀರದಲ್ಲಿ ಹೋಗುತ್ತೆ. ಸೊ ಲ್ಯುಕೀಮಿಯಾಸಲ್ಲಿ ನಾರ್ಮಲಿ ಏನಾಗುತ್ತೆ ಅಂದರೆ ನಮ್ಮ ಹೊಟ್ಟೆಯಲ್ಲಿರೋದು ಲಿವರ್ ಸ್ಪ್ಲೀನ್ ದೊಡ್ಡದಾಗಬಹುದು, ದುಗ್ಧರಸ ಗ್ರಂಥಿ ಲಿಂಫ್ ನೋಡ್ಸ್ ಕುತ್ತಿಗೆ ಹೊಟ್ಟೆಯಲ್ಲಿ ತೊಡೆಯಲ್ಲಿ ದೊಡ್ಡದಾಗಬಹುದು, ಲಿಂಫೋಮಾಸಲ್ಲಿ ನಾನು ಹೇಳಿದೆ ಜ್ವರ ಬರ್ಬೋದು, ಲ್ಯುಕೀಮಿಯಾಸಲ್ಲೂ ಜ್ವರ ಬರುತ್ತೆ, ಕಂಟಿನ್ಯೂಸ್ ಜ್ವರ ಬರುತ್ತೆ, ನೈಟ್ ಸ್ವೆಟ್ಸ್ ಅಂದರೆ ರಾತ್ರಿ ಜಾಸ್ತಿ ಬೆವರೋದು, ವೆಯ್ಟ್ ಲಾಸ್ ಆಗೋದು. ಮಲ್ಟಿಪಲ್ ಮೈಲೋಮಾ ಪೇಷಂಟ್ಸಲ್ಲಿ ಸುಸ್ತಾಗ್ತಾರೆ, ಯಾಕೆಂದರೆ ಹಿಮೋಗ್ಲೋಬಿನ್ ಉತ್ಪತ್ತಿ ಕಮ್ಮಿ ಆದ್ದರಿಂದ. ಮತ್ತು ಮೂಳೆ ನೋವು ಆಗಬಹುದು, ಕಿಡ್ನಿ ಫಂಕ್ಷನ್ ಎಫೆಕ್ಟ್ ಆಗಬಹುದು, ಹೀಗೆ ಬೇರೆ ಬೇರೆ ಸಿಂಪ್ಟಮ್ಸ್ ಇರ್ತದೆ. ಓಕೆ. ಸೊ ಈ ಎಲ್ಲ ಚಿಕಿತ್ಸಾ ವಿಧಾನಗಳ ಬಗ್ಗೆ ಹೇಳಿದ್ರಿ, ನಮ್ಮ ಇಂಡಿಯನ್ ಹಾಸ್ಪಿಟಲಲ್ಲಿ ಬ್ಲಡ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡುವಂಥ ಯಾವೆಲ್ಲ ಸೌಲಭ್ಯಗಳಿದೆ ಅಂತ ಜನರಿಗೆ ಹೇಳ್ಬೋದು? ಸೊ ಇಂಡಿಯನ್ ಹಾಸ್ಪಿಟಲಲ್ಲಿ ಎಲ್ಲ ಇದು ಕೀಮೋಥೆರಪೀಸ್ಗಳು ಅವೈಲೇಬಲ್ ಇದೆ, ಇಮ್ಯುನೋಥೆರಪಿನೂ ಅವೈಲೇಬಲ್ ಇದೆ. ಸೊ ಬ್ಲಡ್ ಕ್ಯಾನ್ಸರಲ್ಲಿ ಮೇನ್ ಇರೋದು ಟ್ರೀಟ್ಮೆಂಟ್ ಕೀಮೋಥೆರಪಿ ಇರೋದು. ಅದು ನಾವು ನಾನಾ ವಿವಿಧ ಕೀಮೋಥೆರಪಿ ಎಲ್ಲ ಟೈಪ್ ಇದು ರೆಜಿಮೆನ್ ಎಲ್ಲ ಥರದ್ದು ಕೀಮೋಥೆರಪಿ ನಾವು ಕೊಡ್ತೇವೆ ಅಟ್ ಆನ್ ಎಫೋರ್ಡೆಬಲ್ ಕಾಸ್ಟ್, ನಾಟ್ ವೆರಿ ಎಕ್ಸ್ಪೆನ್ಸಿವ್. ನಿಮ್ಮದು ಇನ್ಶೂರೆನ್ಸ್ ಸ್ಕೀಮ್ಸು ಎಲ್ಲ ಅವೈಲೇಬಲ್ ಇದೆ ಇಂಡಿಯನ್ ಹಾಸ್ಪಿಟಲ್ದಲ್ಲಿ. ಸೊ ಸರಿಯಾಗಿ ಆದಷ್ಟು ಬೇಗ ಬೇಗ ಡಾಕ್ಟ್ರಿಗೆ ಸಂಪರ್ಕಿಸಿ ಟ್ರೀಟ್ಮೆಂಟ್ ತಗೊಳ್ಳಿ, ಬಿಕಾಸ್ ಬ್ಲಡ್ ಕ್ಯಾನ್ಸರ್ ಇಸ್ ಕ್ಯೂರೇಬಲ್. ಈ ಕಾರ್ಯಕ್ರಮ ಮೂಲಕ ನಾನು ಹೇಳಬೇಕಂತ ಹೇಳಿದರೆ, ನಾರ್ಮಲಿ ಜನರಲ್ಲಿ ಮಿಸ್ಇಂಟರ್ಪ್ರಿಟೇಷನ್ ಇದೆ ಬ್ಲಡ್ ಕ್ಯಾನ್ಸರ್ ಗುಣ ಆಗೋದಿಲ್ಲ ಅಂತ, ಆದರೆ ಬಟ್ ಇಟ್ ಈಸ್ ರಾಂಗ್. ನಾವು ಈಗ ಟ್ರೀಟ್ಮೆಂಟ್ ತುಂಬ ಅಡ್ವಾನ್ಸ್ ಆಗಿದೆ, ಎಲ್ಲ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ ನಮ್ಮ ಇಂಡಿಯನ್ ಹಾಸ್ಪಿಟಲಲ್ಲಿ ಕೂಡ, ಎಲ್ಲ ಥರದ ಟ್ರೀಟ್ಮೆಂಟ್ಗಳು ಅವೈಲೇಬಲ್ ಇವೆ. ಇದನ್ನು ನಾವು ಕಂಪ್ಲೀಟ್ ರಕ್ತದ ಕ್ಯಾನ್ಸರನ್ನು ಕ್ಯೂರ್ ಮಾಡಬಹುದು. ಓಕೆ. ಸೊ ಎಷ್ಟು ಹೊತ್ತು ಡಾಕ್ಟರ್ ನಮಗೆ ಬ್ಲಡ್ ಕ್ಯಾನ್ಸರ್ನ ಕುರಿತು ಅದೇ ರೀತಿ ಜನಜಾಗೃತಿ ಮಾಡೋದಕ್ಕೆ ತುಂಬ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದೀರಾ. ವೀಕ್ಷಕರ ಪರವಾಗಿ ಹಾಗೂ ದೈಜುಗಳನ್ನ ಪರವಾಗಿ ಧನ್ಯವಾದಗಳು. ಸೊ ನೋಡಿದ್ರಲ್ಲ, ಬ್ಲಡ್ ಕ್ಯಾನ್ಸರ್ನ ಬಗ್ಗೆ ಡಾಕ್ಟರ್ ರಾಮನಾಥ್ ಶೆಣೈ ಅವರು ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾರೆ ದೈಜುಗಳು 24/7.